ब्रह्महि स्तम्भं निर्भिद्य निर्यन्निखिल जगदक्षाणनायावतीर्णम् पूर्णम् स्वर्णोपमानद्युतिरिहततमस्तोममस्तारिवर्गम् स्वस्ति श्रीमत्समस्तश्रुतिगदितमहो तन्महो नो विदध्यात् पञ्चास्यम् कन्धराया उपरि परिगतम् देववृन्दैरनन्तैः उग्रम् व्यग्रेन्द्रलोकाभयदमरितराद्यायुधोदग्रबाहुम् रुद्रम् रुद्रेन्द्रमुख्यामरगणमिनुतम् भद्रविज्ञानमुद्रम् वीरम् वीरासनस्थम् भवभयहरणम् दारणम् दारुणानाम् रूक्षम् द्रक्षम् महेक्षम् क्षपितदुरितमक्षोभणीयम् दिदृक्षे ज्वलत्कनकपिञ्जरम् कलितभक्तहृत्पञ्जरम् चिरम् मुदितनिर्जरम् श्रुतिमहाकवीकुञ्जरम् भजे भुवन बन्धुरम् हृदि निजेन्दिरामन्दिरम् परम् सुरगकन्धरम् दरधरम् मृकण्ठीरवम् जगन्निधानविठरम् गृहरे जठरम् नुमः यन्नाभिगुहरोद्धूतस्तनयोऽहंसवाहनः यदुत्सङ्गासङ्गा जगदुदयभङ्गाद्वितनया यदुद्गीता गीता विषयविषभीतावनकरी सुधीमुद्रा भद्रा दुरितगणविद्रावणकरी नमस्तस्मै कस्मै चिदमरपुषे सिंहवपुषे हरकेसरिणम् धिकृतहिरण्यकरिणम् च सूकरिणम् तोषितबुधजनहरिणम् वरिणम् दरिणम् स्मरामि मन्दरिणम् इममाचार्य गोविन्दे सन्निधाय हरिस्तवम् रचयामास तुप्रेण्णा प्राणनारायणौ स्वयम् जन्माद्यस्य यतोन्मयादितरतश्चार्थेष्वविघ्नस्वराट् तेने ब्रह्मर्दाय आदिकवये मुख्यन्तियम् सूरयः तेजो हारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तगुहकम् सत्यम् परम् धीमहि हरिः ओम् जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयमृतं जगत्पिबति भुजगभोगाभमुद्यम्य हृदयं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधं भवदवोष्णेन तातप्यमान्यान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಆಧ್ಯಾತ್ಮಿಕ ಬಂಧುಗಳೇ, ಈ ಸಿದ್ಧಿಗಳಲ್ಲಿ ಮನೋಜವ ಅಂತ ಒಂದು ಸಿದ್ಧಿ ನೀವು ಕೇಳಿದ್ದೀರಿ. ನಾನು ನಿನ್ನೆ ಮೊನ್ನೆ ಎಲ್ಲ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಮನೋಜವ ಅಂದರೆ ಏನು ಅಂದರೆ, ಈಗ ನನ್ನ ಮನಸ್ಸು ಈಗ ಉಡುಪಿಯಲ್ಲಿ ಇರಬೇಕು ಅಂತ ಬಣ್ಣಿಸಿತ್ತು ಇಟ್ಬಿಡಿ. ಯಾವಾಗ ನನ್ನ ಮನಸ್ಸು ಉಡುಪಿ ಹೋಯ್ತೋ ಆವಾಗ ನನ್ನ ದೇಹವೂ ಹೋಗಬೇಕು. ಇದು ಮನೋಜವ. ಇಂತಹದ್ದನ್ನು ಮಾಡುವವರನ್ನು ತಾನು ಕಂಡಿದ್ದೇನೆ ಅಂತ ಪರಮಹಂಸ ಯೋಗಾನಂದರು ಆಟೋಬಯೋಗ್ರಫಿ ಆಫ್ ಎ ಯೋಗಿಯಲ್ಲಿ ಅವರು ಬರೆದಿದ್ದಾರೆ. ಈ ರೀತಿ ಒಂದು ಕಡೆ ಒಬ್ಬರು ಯೋಗಿ ಒಂದು ಕಡೆ ಇದ್ದರು, ಅಲ್ಲಿ ಅವರು ಪ್ರವಚನ ಮಾಡ್ತಾ ಇದ್ದಂತೆ. ಇವರು ಕೆಳಗೆ ಇಲ್ಲಿ ಕೆಳಗೂ ಇದ್ದಾರೆ, ಕಡೆ ಅಲ್ಲಿ ನೋಡಿದರೆ ಅಲ್ಲೂ ಇದ್ದಾರೆ. ಅಂದರೆ ನಾವು ಮನೋವೇಗದಿಂದ ದೇಹವನ್ನು ಅದಕ್ಕೆ ಏನು ಸಾಧನೆ, ಇದು ಒಂದು ವಿಷಯ. ಇದು ಎಲ್ಲ ಸಾಧನೆ ಅಪರೋಕ್ಷ ಜ್ಞಾನಿಗಳಿಗೆ. ಅಪರೋಕ್ಷ ಜ್ಞಾನಿಗಳು ಭಗವಂತನನ್ನು ಒಲಿಸಿಕೊಂಡವರು ಏನು ಸಾಧನೆ ಮಾಡಬೇಕು ಅಂತ ಆ ಕ್ಷಣದಲ್ಲಿ ಆ ರೀತಿ ಮಾಡುವುದಕ್ಕೆ. ಅದಕ್ಕೆ ಮನೋಜೀವಕ ಅವರು ಹೇಳ್ತಾರೆ, ಮನೋ ಮನಸ್ಸಿ ಸಂಯೋಜ್ಯ. ಮನಸ್ಸನ್ನು ಅದು ಮೊದಲು ನೀವು ಮನಸ್ಸು ಬಯಸಬೇಕಲ್ಲ, ಅಲ್ಲಿಗೆ ದೇಹ ಹೋಗಬೇಕು. ಅಂದರೆ ಮನಸ್ಸು ಮತ್ತು ದೇಹಗಳಿಗೆ ಏಕರೂಪತೆ ಇರಬೇಕು. ಅದು ಸಾಧ್ಯವೇ ಇಲ್ಲ.
ಯಾಕೆಂದರೆ ಮನಸ್ಸು ಹೋಗುವ ವೇಗದಲ್ಲಿ ದೇಹ ಹೋಗೋದು ಸಾಧ್ಯವೇ ಇಲ್ಲ. ಅದಕ್ಕೆ ಏನು ಅದು ಸಾಧ್ಯ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅದಕ್ಕೆ ಹೇಳ್ತಾರೆ ಮನೋ ಮನಸ್ಸಿ ಸಂಯೋಜ್ಯ ದೇಹಂ ತದನು ಭಾವಾಯುನ. ಮನಸ್ಸನ್ನು ಮೊದಲು ಮನಸ್ಸನ್ನು ನಿಯಂತ್ರಿಸುವ ದೇವರಿಗೆ ಒಪ್ಪಿಸು. ಯಾರ ಮನಸ್ಸನ್ನು ನಿಯಂತ್ರಿಸುವ ದೇವನು? ಶಿವ. ಸೊ ಹಾಗಾದರೆ ಅವನು ಧ್ಯಾನದಲ್ಲಿ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡು, ಅಪ್ಪ ಶಿವ ನನ್ನ ಮನಸ್ಸನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ಅದು ಮನಸ್ಸು ಮಾತ್ರ ಕೊಟ್ಟರೆ ಆಗಲಿಲ್ಲ, ದೇಹವೂ ಹೋಗಬೇಕಲ್ಲ ಮನಸ್ಸಿನೊಟ್ಟಿಗೆ. ಅದಕ್ಕೆ ದೇಹಂ ತದನು, ದೇಹದ ದೇವತೆ ಯಾರು? ದೇಹ ಅಂದರೆ ಪಂಚಭೂತಗಳ ಸೃಷ್ಟಿ ಅಲ್ವಾ? ಪಂಚಭೂತಗಳ ಸೃಷ್ಟಿ ಮಾಡಿದವರು ಶಿವ. ಅವನು ಶರೀರಾಭಿಮಾನಿಯು ಶಿವನೇ. ಸೊ ಈ ದೇಹವನ್ನು ಮನಸ್ಸನ್ನು ನೀನು ಒಬ್ಬನೇ ನಿಯಂತ್ರಿಸುವವನಲ್ವ, ಇದನ್ನು ನೀನು ಒಂದೇ ಕಡೆ ಹೋಗುವ ಹಾಗೆ ಮಾಡು ಅಂತ ಅವನನ್ನು ಪ್ರಾರ್ಥಿಸು, ಶಿವನನ್ನು ಪ್ರಾರ್ಥಿಸು. ಮನಸ್ಸಿ ಮನಸ್ತತ್ವದ ದೇವತೆ ಆದ ಶಿವನಲ್ಲಿ ಮನಸ್ಸನ್ನು ಮೊದಲು ಕೊಟ್ಟು ಅವನಿಗೆ ಮನಸ್ಸನ್ನು ಒಪ್ಪಿಸುವುದು. ಇದನ್ನು ನೀನು ಈಗ ನಾನು ಬಯಸಿದಂತೆ ಆಗುವಂತೆ ನೀನು ಮಾಡಿಕೊಡಬೇಕು. ಆಮೇಲೆ ತದನು ದೇಹಂ, ದೇಹವು ಶಿವನೇ. ದೇಹ ಶರೀರಾಭಿಮಾನಿ ಅಂತ ಅವನು, ಶರೀರ ಪುರುಷ ಶಿವ ಅಂತ ಅವನು. ಶರೀರದ ಅಭಿಮಾನಿಯು ಅವನೇ, ಮನಸ್ಸಿನ ಅಭಿಮಾನಿಯು ಅವನೇ. ನೀನು ಇದು ಎರಡಕ್ಕೂ ಒಬ್ಬನೇ ಅಭಿಮಾನಿ ಅಲ್ವಾ? ನೀವು ಒಟ್ಟಿಗೆ ಎರಡನ್ನು ಕೊಂಡೋಗಬಾರ್ದ ಅಂತ ಅವನನ್ನು ಕೇಳಿ ಅಂತಾರೆ. ಅವನು ಮೊದಲು ಶಿವನ ಹತ್ರ ಕೇಳಿ. ಆದರೆ ಶಿವ ಅಷ್ಟು ಹೇಳಿ ಬಿಡೋದು ಆಗೋಲ್ಲ, ಯಾಕೆಂದರೆ ಶರೀರ ಮತ್ತು ಮನಸ್ಸು ಹೋದ ಸ್ಥಳದ್ದು ಜೀವ ಹೋಗಬೇಕಲ್ಲ. ಜೀವೇ ಹೋದರೆ ಕಡೆಗೆ ಜೀವ ಹೋಗೋದ್ರೆ ಜೀವ ಹೋದರೆ ಹೋಗಿ ಏನು ಉಪಯೋಗ? ಅಂದರೆ ವಾಯುನ ಅದ್ರ ಜೊತೆಗೆ ಏನು ವಾಯುದೇವರನ್ನು ಪ್ರಾರ್ಥಿಸ್ಬೇಕಂದರೆ ನೀವು ನಮ್ಮ ಚೆನ್ನಾಗಿ ಹೋಗೋಟ್ಟಿಗೆ ಶಿವನ ಹೋಗೋ ಹಾಗೆ ನೀವು ನಮ್ಮ ಜೊತೆಗೆ ಇರಿ ಬಿಸಿ. ಆಮೇಲೆ ಭಗವದ್ಧಾರಣಾನುಭವ ಮದ್ಧಾರಣಾನುಭವೇನ, ಇದೆಲ್ಲ ಮಾಡಿ ಅದರ ನಂತರ ಭಗವಂತನ ಹತ್ರ ಪ್ರಾರ್ಥಿಸ್ಕೊಳ್ಬೇಕು. ಇವರು ನಾನು ಏನು ಪ್ರಾರ್ಥನೆ ಮಾಡಿದೆ ಅದನ್ನು ಮಾಡುವಂತೆ ಮಾಡು ಭಗವಂತ ಅಂತ. ಆವಾಗ ಏನಾಗುತ್ತೆ? ತತ್ರಾತ್ಮ ಯತ್ರ ವೈ ಮನಃ, ನಿಮ್ಮ ಮನಸ್ಸು ಎಲ್ಲಿ ಹೋಗಿದೆಯೋ ಅಲ್ಲಿ ನಿಮ್ಮ ಆತ್ಮ ಹೋಗುತ್ತೆ. ಅಂದರೆ ಆತ್ಮ ಅಂದರೆ ಶರೀರವೂ ಹೌದು, ಜೀವವೂ ಹೌದು. ನೀವು ಮನಸ್ಸು ಯೋಚನೆ ಮಾಡಿದಲ್ಲಿ ತತ್ಕ್ಷಣ ಅಲ್ಲಿಗೆ ಹೋಗ್ತೀರಿ. ಅಂದರೆ ಇದು ಇದರ ಹಾಗೆ ಏನೋ ಇಲ್ಲಿ ನಾನು ಕಣ್ಣು ಮುಚ್ಚಿದ ಕೂಡ ಚಂದ್ರಲೋಕಕ್ಕೆ ಹೋಗಬೇಕು ಅಂತ ಅರ್ಥ ಅಲ್ಲ. ನನಗೆ ಒಂದು ಊರಿಗೆ ಹೋಗಬೇಕು, ಅಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಎಷ್ಟೋ ಮೈಲ್ ಇದೆ. ಆದರೆ ನಾನು ಈ ಯೋಗ ಸಿದ್ಧಿಯಿಂದ ನನಗೆ ಅಪರೋಕ್ಷ ಜ್ಞಾನ ಆಗಿದ್ದರೆ ಹೀಗೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ತನ್ನ ದೇಹ ಮನಸ್ಸಿನಷ್ಟೇ ವೇಗದಲ್ಲಿ ಅಲ್ಲಿ ಹೋಗುವಂತೆ ಮಾಡಬಹುದು. ಯಾಕೆಂದರೆ ದೇಹಕ್ಕೂ ಮನಸ್ಸಿಗೂ ಒಬ್ಬರೇ ಇರೋ ದೇವತೆ. ದೇಹವನ್ನು ನಿಯಂತ್ರಿಸುವವನೇ ಶಿವ, ಮನಸ್ಸನ್ನು ನಿಂದಿಸುವವನು ಶಿವ. ಅವರಿಬ್ಬರು ಒಟ್ಟಿಗೆ ಸೇರಿಬಿಟ್ರೆ ಆಗೋಯ್ತಲ್ಲ. ಅಂದರೆ ಶಿವ ದೇಹ ಮತ್ತು ಮನಸ್ಸನ್ನು ಏಕಕಾಲದಲ್ಲಿ ಅದಕ್ಕೆ ಚಲನೆ ಕೊಟ್ಟುಬಿಟ್ರೆ ಅದೇನು ದೊಡ್ಡ ಆಶ್ಚರ್ಯದ ಸಂಗತಿ ಅಲ್ಲ. ಅವರಿಗೆ ನಮಗೆ ಆಶ್ಚರ್ಯದ ಸಂಗತಿ ಇರಬಹುದು, ಆ ಅಭಿಮಾನ ದೇವತೆಗಳಿಗೆ ಅದೇನು ಆಶ್ಚರ್ಯದ ಸಂಗತಿ ಅಲ್ಲ. ಯಾವಾಗ ಬೇಕಾದ್ರೆ ದೇಹವನ್ನು ಎಲ್ಲಿ ಬೇಕಾದ್ರೂ ಒಯ್ಯಬಹುದು ಅವರು. ಹಾಗಾಗಿ ಈ ದೇಹ ಮತ್ತು ಆತ್ಮ, ಮನಸ್ಸು ಆತ್ಮ ಇವು ಮೂರನ್ನು ಕೂಡ ಭಗವಂತನ ಕೈಗೆ ಒಪ್ಪಿಸಿ ಅದು ತಾನು ಬಯಸಿದ ಜಾಗಕ್ಕೆ ಹೋಗುವಂತೆ ಮಾಡು ಅಂತ. ಇದು ನಾವು ಪ್ರಾರ್ಥನೆ ಮಾಡಿದ್ರೆ ಆಗೋಲ್ಲ. ಇದು ಮೊದಲು ಇದೆಲ್ಲವೂ ಇಲ್ಲಿ ಹೇಳಿದ್ದು ಅಪರೋಕ್ಷ ಜ್ಞಾನಿಗಳಿಗೋಸ್ಕರ. ಇನ್ನೊಂದು ವಿಶೇಷ ಏನು ಅಂದರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಈ ಸಿದ್ಧಿಗಳ ಬಗ್ಗೆ ಏನೂ ಹೇಳಲಿಲ್ಲ. ಆದರೆ ಉದ್ಧವ ಗೀತೆಯಲ್ಲಿ ತುಂಬ ವಿಸ್ತಾರವಾಗಿ ಹೇಳ್ತಾನೆ. ಈ ಸಿದ್ಧಿಯ ಬಗ್ಗೆ ಉಲ್ಲೇಖವೇ ಇಲ್ಲ ಭಗವದ್ಗೀತೆಯಲ್ಲಿ. ಅಂದರೆ ಇದು ಒಂದು ಇದೊಂದು ಮನೋಜವಾಯಿತು. ಮನಸ್ಸು ಎಷ್ಟು ವೇಗವಾಗಿ ಎಲ್ಲಿ ಹೋಗುತ್ತೋ, ತತ್ರಾತ್ಮ ಯತ್ರ ವೈ ಮನಃ, ಮನಸ್ಸು ಎಲ್ಲಿ ಹೋಗಿದೆಯೋ ಅಲ್ಲಿ ಇವನು ದೇಹವು ಹೋಗಿ ಸೇರಿಬಿಡುತ್ತೆ. ಅದು ಅವನಿಗೆ ಗೊತ್ತಿರೋದಿಲ್ಲ. ಅಂದರೆ ಅದು ಆ ರೀತಿ ಆಗೋದು ಸಾಧ್ಯ ಅಂತ, ಯಾಕಂದರೆ ಅವನು ಹೋಗುವುದಲ್ಲ. ಅವನು ಕಣ್ಣು ಬಿಚ್ಚಿ ತೆರೆಯುವಾಗ ಈ ಇಲ್ಲಿ ಹಾನಗಲ್ ಸುಬ್ರಾಯ ಶಾಸ್ತ್ರಿಗಳು ಅಂತ ಒಬ್ಬರದ್ದು ಕಥೆ, ಅದು ಸಿನಿಮಾ ಕೂಡ ಆಗಿದೆ, ಸುಬ್ರಾಯ ಶಾಸ್ತ್ರಿಗಳ ಕಥೆ. ಅದರಲ್ಲಿ ಏನಾಗಿದೆ ಅಂದರೆ, ಅವರು ಬಹಳ ವಿಚಿತ್ರ, ಅವರಿಗೆ ಶಿಕ್ಷಣ ಇಲ್ಲ, ಏನೂ ಓದಿಲ್ಲ, ಶಾಲೆ ಹೋಗಿಲ್ಲ, ಮತ್ತು ಅವರಿಗೆ ಅವ್ರ ಮಾತೃಭಾಷೆ ತೆಲುಗು. ಹಾನಗರ್ನಲ್ಲಿ ತೆಲುಗು ಮಾತಾಡ್ತಾರೆ, ಮನೆಯಲ್ಲಿ ತೆಲುಗು ಭಾಷೆ ಒಂದು ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ ಅವರಿಗೆ. ಅಂಥ ಸುಬ್ರಾಯ ಶಾಸ್ತ್ರಿಗಳು ಕೊನೆಗೇನಾಯಿತು, ಅವರಿಗೆ ಮದುವೆ ಆಯಿತು. ಮದುವೆ ಆದಮೇಲೆ ಅವರು ತಂದೆ ತಾಯಿ ತೀರಿಕೊಂಡರು, ತಂದೆ ಇವರು ಇಬ್ಬರು ತಂಗಿಯಂದರು ಊರೂರು ಬಿಟ್ಟು ಅಲ್ಲಿ ಮದುವೆ ಆದರೆ ಹೆಂಡತಿ ತವರಲ್ಲಿ ಇವರು ಊರೂರು ಅಲ್ಲದು ಭಿಕ್ಷಾಟನೆ ಮಾಡಿ ಬದುಕಿದರು. ಹಾಗಿರುವಾಗ ನೀವು ದಾರಿಯಲ್ಲಿ ಕಾಯಿಲೆ ಬಂದು ಇವರು ಸಿಸ್ಟರ್ಸ್ ಇಬ್ಬರು ಸತ್ತು ಹೋದರು. ಇವರೊಬ್ಬರೇ, ಇವರೇ ಲೆಪ್ರಸಿ ಬಂತು. ಎಷ್ಟು ವಿಚಿತ್ರ ನೋಡಿ.
ಅದರಿಂದ ಅವರು ಭಿಕ್ಷೆಗೆ ಹೋದರೆ ಭಿಕ್ಷೆ ಮನೆಗೊಳಗೆ ಹತ್ತಿರ ಬರಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ ಅಂದರೆ ಅವರು ಲೆಪ್ರಸಿ ಮೈಯೆಲ್ಲ ಕೀವು ಬಂದು ಅವರಿಗೇ ಹೇಳ್ತಾರೆ ಅಸಹ್ಯ ಆಗ್ತಾಯಿತ್ತು. ಇಂಥ ಸಂದರ್ಭದಲ್ಲಿ ಇದು ಕಥೆ ಅಲ್ಲ, ಇದು ಅವರ ಆತ್ಮಕಥೆ, ಸುಬ್ರಾಯ ಶಾಸ್ತ್ರಿಗಳು ಹೇಳಿಕೊಂಡದ್ದು. ಅದನ್ನು ಪ್ರಿಂಟ್ ಮಾಡಿದರು ಮತ್ತೆ ಅವರು ಹೇಳಿದ ತೆಲುಗಿನಲ್ಲಿ, ಅದನ್ನು ಮತ್ತೆ ಇಂಗ್ಲೀಷಿಗೆ ಅನುವಾದ ಮಾಡಿ ಜೆ ಸಿ ಬೋಸ್ ಪ್ರಿಂಟ್ ಮಾಡಿಸಿದರು. ಅದರಲ್ಲಿ ಅವರು ತನ್ನ ಕಥೆ ಹೇಳ್ತಾರೆ, ಹಾಗಾಗಿ ನಾನೇನು ಬದುಕಬಾರ್ದು, ಈ ಮೈ ವಾಸನೆ ಹೊತ್ತುಕೊಂಡು ಹೇಗೆ ಬದುಕೋದು ಅಂತ ಹೇಳಿಕೊಂಡು ಅವರು ಎಲ್ಲೋ ಒಂದು ಕಾಡಿಗೆ ಹೋಗ್ಬಿಟ್ರು. ಕಾಡಿಗೆ ಹೋಗಿ ಕಾಡಿಗೆ ಹೋದರೆ ಸಾಯ್ತಾರ, ಅದಕ್ಕೆ ಸಿಕ್ಕಿದ ಹುತ್ತಕ್ಕೆಲ್ಲ ಕೈ ಹಾಕೋದಂತೆ, ಹಾವು ಕಚ್ಚಿ ಸಾಯ್ಬೇಕು ತಾನು ಅಂತ. ಏನಾದರೂ ಬೆಳಗಾತ ಹೇಳುವಾಗ ಕೈ ಚೆನ್ನಾಗಿದೆ, ಯಾವ ಹಾವು ಕಚ್ಚಿರಲಿಲ್ಲ ಅವರಿಗೆ. ಇದು ಏನು, ಇದು ಏನು, ಎಷ್ಟು ದಿವಸ ಹೀಗಾಗಿದೆ ಅವರಿಗೆ ಗೊತ್ತೆ. ಯಾಕೆಂದರೆ ಅವರಿಗೆ ಇದು ಇಲ್ಲ, ದೇಹದಲ್ಲಿದ್ದ ಬಟ್ಟೆ ಬರೆಯೂ ಹೋಗಿದೆ, ಅದು ಯಜ್ಞೋಪಯುಕ್ತವು ಬಿಸಾಡಿ ಹೋಗಿದೆ, ಏನಿಲ್ಲ, ಕಾಡು ಮನುಷ್ಯನಾಗಿ ಬದುಕಿದ್ರೆ ಅಲ್ಲಿ ಎಷ್ಟು ದಿವಸ ಅಂತ ಅವರಿಗೆ ಗೊತ್ತಿರ ಹೇಳ್ತಾರೆ. ಯಾಕೆಂದರೆ ನನಗೆ ಲೆಕ್ಕ ಗೊತ್ತಿರಲಿಲ್ಲ ಎಷ್ಟು ದಿವಸ ಆಯಿತು ಅಂತ. ನಾನು ಎಲ್ಲ ಬಿಟ್ಟುಬಿಟ್ಟು ಕಾಡು ಮನುಷ್ಯನಾಗಿ ಬದುಕಿದೆ, ಪ್ರಾಣಿಗಳಂತೆ ಅಲ್ಲಿ ಬದುಕಿದೆ. ಹೀಗಿದ್ದಾಗ ಒಂದು ಬಾರಿ ಒಬ್ಬ ಯೋಗಿ ಬಂದಂತೆ, ಒಬ್ಬ ಬೈರಾಗಿ ಬಂದು ಅವನು ಕಡೆಗೆ ಎಲ್ಲ ಅವನಿಗೆ ಬುದ್ಧಿವಾದ ಹೇಳಿ ಅವನಿಗೆ ಮೈಯೆಲ್ಲ ಇದೆ. ಅದಕ್ಕೆ ಅವನು ಏನು ಹೇಳ್ದೆ ಗೊತ್ತಂದು, ನಿನಗೆ ಏನು, ನನಗೆ ಸಾಯಬೇಕು, ನನಗೆ ಈ ವಾಸನೆ ತಡ್ಕೊಳ್ಳಿಕ್ಕಾಗುವುದಿಲ್ಲ ಅಂದ್ರಂತೆ ಅವನು. ಅದಕ್ಕೆ ಅವನು ಎಲ್ಲೋ ಹೋಗಿ ನೋಡು, ಅಲ್ಲಿ ಒಂದು ಬಳ್ಳಿ ಉಂಟು ನೋಡು, ಅಸಪ್ಪುತ ಅಂದ್ರಂತೆ. ಅಸಪ್ಪುತ ಅಂತ ತಂದಿರು, ಅದನ್ನು ಮೈಗೆ ಹಚ್ಚಿಕೋ ಅಂದ್ರಂತೆ. ಲೆಪ್ರಸಿ ಇಲ್ಲ, ಅದೇ ನಿಮಿಷನೂ ಕೂಡ ಮೈ ಸ್ವಚ್ಛ ಆಯಿತು, ವಾಸನೆ ಹೋಯಿತು ಅಷ್ಟೇ. ಇದೆಲ್ಲ ಅವರು ಅನುಭವಿಸಿದ್ದನ್ನು ಬಯೋಗ್ರಫಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇದು 20ನೇ ಶತಮಾನದಲ್ಲಿ, ಇದೇನೋ 100-200 ವರ್ಷದ ಹಿಂದೆಯಲ್ಲ, 20ನೇ ಶತಮಾನದಲ್ಲಿ ಅವರು 1960 ತನಕ ಬದುಕಿದ್ರು, 65 ಅಂತ. ಸರಿ, ಮೈಗೆ ಹಚ್ಕೊಂಡ್ರು ಅಂತ ನೋಡ್ತಾರೆ, ಮೈ ಸ್ವಚ್ಛ ಆಗಿದೆ. ಆಮೇಲೆ ನಿನಗೆ ಉಪನಯನ ಆಗಿದೆ ಅಲ್ವಾ? ಹೌದು. ಎಲ್ಲಿದೆ ಜನಿವಾರ? ಇಲ್ಲ, ಅದು ಬಿಸಾಡಿ ಅಂದರೆ ಎಲ್ಲ ಬಿಟ್ಟು ಬಟ್ಟೆ ಇಲ್ಲ, ಏನಿಲ್ಲ. ಕಡೆಗೆ ಒಂದು ಬಳ್ಳಿ ತಂದ್ರಂತೆ ಅವರೇ, ಇದನ್ನು ಮಾನಾಕಾರವಾಗಿ ಹಾಕೊಂಡ. ಆಮೇಲೆ ಅವರಿಗೆ ಗಾಯತ್ರಿಯ ಅರ್ಥ ವಿವರಿಸಿದ್ರಂತೆ. ಅದಾದಮೇಲೆ ನಿನಗೇನು ಬೇಕು ಕೇಳು, ಅದನ್ನು ಕೊಡ್ತೇನೆ ಅಂತ. ಅವರು ವೈಜ್ಞಾನಿಕ ಅದು ಏನೋ, ಈ ಜಗತ್ತಿನ ಸೃಷ್ಟಿಗೆ ಮೂಲ ಏನು, ಯಾರು ಸೃಷ್ಟಿ ಮಾಡಿದರು, ಯಾಕೆ ಸೃಷ್ಟಿ ಮಾಡಿದರು, ಏನೋ ಎಲ್ಲ ಕೇಳಿದರು ಅವರು. ಅದಕ್ಕೆ ಅವರು ಹೇಳ್ತಾರೆ, ನೋಡು, ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಬೇಡ. ಯಾಕಪ್ಪ ಅಂತ, ಇವತ್ತು ದೇಶ ಹಾಳಾಗ್ತಾ ಇರುವುದೇ ವಿಜ್ಞಾನದಿಂದ ಅಂತ. ಇದು ಅವರಿಗೆ ಬರ್ತದೆ, ಅವ್ರಿಗೆ ಆ ಸನ್ಯಾಸ ಹೇಳಿದ್ದು. ಇವತ್ತು ದೇಶ ಇದು ಇಡೀ ಪ್ರಪಂಚದ ನಾಲೆಜು ಡಿಸ್ಟ್ರಕ್ಟಿವ್ ಆಗಿ ಬೆಳೀತಾ ಇದೆ, ಇದಕ್ಕೆ ಕಾರಣ ವಿಜ್ಞಾನ. ಅದರಿಂದ ನಿನಗೆ ಬೇಡ ಅದು ವಿಜ್ಞಾನ, ಬಿಟ್ಟುಬಿಡು, ನೀನು ಬೇರೆ ಏನಾದರೂ ಕೇಳು ಅಂತ. ಅವರಿಗೆ ಏನು ಮಾಡಿದರೂ ಅದೇ ಪ್ರಶ್ನೆ ಮತ್ತೊಂದು ರೀತಿ ಕೇಳಿದ್ರೆ ಅದರಲ್ಲಿ ವಿಜ್ಞಾನದ ಪ್ರಶ್ನೆ ಬರುತ್ತೆ. ಓಹೋ, ಹಾಗಾದರೆ ನಿನಗೆ ಏನು ಮಾಡಿದರೂ ವಿಜ್ಞಾನ ಬೇಕಲ್ವಾ? ಒಳ್ಳೆಯದಾಯಿತು, ನಾನು ನಿನಗೆ ವಿಜ್ಞಾನವನ್ನೇ ಹೇಳ್ತೇನೆ. ಯಾಕೆಂದರೆ ಭಾರತದ ಋಷಿಗಳಿಗೆ ವಿಜ್ಞಾನ ಗೊತ್ತಿರಲಿಲ್ಲ ಅಂತ ಒಂದು ಭ್ರಮೆ ಇದೆ ನಾಗರಿಕರಿಗೆ, ಅದನ್ನು ತೆಗಿತೇನೆಗೆ ಅಂತ ಪೂರ್ಣ ನಾಲಿಗೆಯಲ್ಲಿ ಬೀಜಾಕ್ಷರ ಬರೆದು ಎಲ್ಲ ವಿಜ್ಞಾನ ಹೇಳಿಕೊಟ್ರು. ಅದು ವಿಜ್ಞಾನ ಹೇಳಿಕೊಟ್ಟದ್ದು ಎಲ್ಲಿವರೆಗಾಯಿತು ಅಂದರೆ, ಅನಂತರ ಅವರು ಅನೇಕ ಆವಿಷ್ಕಾರಗಳನ್ನು ಮಾಡಿದರು, ಅದು ಎಲ್ಲ ಯಾವುದು ಪ್ರಯೋಗಕ್ಕೆ ಬರಲಿಲ್ಲ. ಅದರಲ್ಲಿ ಒಂದು ವಿಮಾನ ಮಾಡುವಂಥದ್ದು, ವಿಮಾನ ಮಾಡುವುದನ್ನು ಮಾಡಲಿಕ್ಕೆ ಬರುವಂಥದ್ದು. ಆ ಗ್ರಂಥವೇ ತಮಾಷೆಯಿಂದ ಅವರಿಗೆ ಸಂಸ್ಕೃತ ಬರ್ತಿರಲಿಲ್ಲ, ಸಂಸ್ಕೃತ ಶ್ಲೋಕಗಳನ್ನು ಹೇಳಿದ್ರು, ಬರ್ಕೊಂಡು ಪ್ರಿಂಟ್ ಆಯಿತು. ಅದು ಈಗ ಪ್ರಿಂಟ್ ಆಗಿದೆ, ಅದು ಇಂಡಿಯನ್ ಏರೋನಾಟಿಕ್ಸ್ ಅಂತ. ವಿಮಾನ ಮಾಡುವುದಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು, ಕಾಸ್ಟ್ಯೂಮ್ ಯಾವುದಿರಬೇಕು ಪೈಲಟ್ನದ್ದು, ಅವನಿಗೇನು ಎಷ್ಟು ಹೈಟ್ನಲ್ಲಿ ಎಲ್ಲ ಉಂಟು ಅದರಲ್ಲಿ. ಅದು ಪ್ರಿಂಟ್ ಆಯಿತು ಈಗ, ಅದು ಅವರಿಗೆ ಸಂಸ್ಕೃತವೇ ಬರೋಲ್ಲ. ಇಡೀ ವಿಮಾನ ವಿಜ್ಞಾನ ಇಂಥದ್ದು ಅನೇಕ ವಿಷಯಗಳು, ದೊಡ್ಡ ದುರಂತ ಏನು ಗೊತ್ತಾ, ಅವರು ಸಂಶೋಧನೆ ಮಾಡಿದ ಅನೇಕ ವಿಷಯಗಳು ಪುಸ್ತಕ ರೂಪದಲ್ಲಿ ಅವರು ಡಿಕ್ಟೇಟ್ ಮಾಡೋದು ಅವ್ರ ಮಕ್ಕಳು ಬರ್ಕೊಂಡಿದ್ದರು. ಒಬ್ಬರು ಅವರ ರಿಲೇಟಿವ್ ಆ ಪುಸ್ತಕಗಳನ್ನೆಲ್ಲ ನನ್ನ ಹತ್ರ ತಂದುಕೊಟ್ರು. ಇದೊಂದು ವಿಜ್ಞಾನದ ಅನೇಕ ಆವಿಷ್ಕಾರಗಳಿದೆ. ನೀರಿನಿಂದ ಅವರು ಏನು ಹೇಳಿದರು ಅಂದರೆ, ನೀರಿನಿಂದ ನೀವು ಎಲೆಕ್ಟ್ರಿಸಿಟಿ ತಯಾರು ಮಾಡ್ಬೋದು. ಎದ್ದು ದೊಡ್ಡ ಈಗಿದೆ ಹಾಗಲ್ಲ, ನದಿಗಿದೆ ಏನು ಬೇಡ, ನಿಮ್ಮ ಬಾವಿ ನೀರಿನಿಂದ ಎಲೆಕ್ಟ್ರಿಸಿಟಿ ತಯಾರು ಮಾಡ್ಬೋದು. ಇದೆಲ್ಲ ಅವರು ಅದೆಲ್ಲ ಬರೆದಿದ್ದಾರೆ. ಅದು ವಿಜ್ಞಾನಿಗಳು ಒಪ್ಪಲಿಲ್ಲ, ಇದೆಲ್ಲ ಇಂಪಾಸಿಬಲ್ ಅಂತ ದೂರ ಔಟ್ ಮಾಡಿದರು. ಅಂದರೆ ಆ ಮನುಷ್ಯ ಅವರು ಬರೆದಂಥ ಇಂಥ ಸಂಶೋಧನೆಯ ಹಲವು ಪುಸ್ತಕಗಳನ್ನು ನನ್ನ ಹತ್ರ ತಂದುಕೊಟ್ಟಿದ್ದರು. ನೀವು ಇದನ್ನು ನೋಡಿ,
ಇದು ಇದು ವರ್ತ್ ಅಂತ ಅನಿಸಿದರೆ ಇದನ್ನು ನೀವು ಪ್ರಿಂಟ್ ಮಾಡಿಸಿ ಅಂತ. ಅವರು ಮನೆಯ ರಿಲೇಟಿವ್ಸ್ ಒಬ್ಬರು, ಯಾರು ಅಂತ ಹೆಸರು ಮಾಡಿಬಿಟ್ಟೆ. ನನ್ನ ದುರ್ದೈವ ನೋಡಿ, ನಾನು ಅದನ್ನು ಆಫೀಸ್ನಲ್ಲಿ ಇಟ್ಟಿದ್ದೆ, ಯಾರೋ ಎತ್ತಂಗಡಿ ಮಾಡಿದರು. ಇವತ್ತಿಗೂ ಆ ಪುಸ್ತಕ ಇಲ್ಲ, ಯಾರು ಕಿತ್ತು ಇಟ್ಕೊಂಡು ಹೋಗಿಬಿಟ್ಟಿದ್ದಾರೆ. ಹಾಗಾಗಿ ಅದು ಆವಿಷ್ಕಾರ ಆಗಬಾರ್ದು ಅಂತ ದೈವೇಚ್ಛೆ ಏನು. ಯಾಕೆ ಹೇಳಿ ಅಂದರೆ ಅವರಂಥದ್ದು ಹೇಳ್ತಾ ಅವರು ಒಂದು ವಿಷಯ ಹೇಳ್ತಾರೆ. ಆ ಋಷಿ ಎಲ್ಲ ಹೇಳಿದ, ಹೇಳಿ ಆದಮೇಲೆ ಇಲ್ಲಿ ಏನಾಗಿದೆ, ಇವ್ರಿಗೆ ಮದುವೆ ಆಗಿದೆ. ಮದುವೆ ಆದಂದ ಹೆಂಡತಿಯನ್ನು ತವ್ರ ಮನೆಯಲ್ಲಿ ಬಿಟ್ಟು ಇವರು ಹೋಗಿ ಹುಚ್ಚರಾಗಿ ಎಲ್ಲೆಲ್ಲೇ ಹೋಗಿದ್ದಾರೆ, ಎಷ್ಟು ವರ್ಷ ಆಯಿತು ಅಂತ ಗೊತ್ತಿಲ್ಲ ಅವರಿಗೆ. ಅವರು ಹೇಳಿದನಂತೆ, ನೀನೀಗ ತಕ್ಷಣ ಉರಿ ಹೋಗಬೇಕು, ಇಲ್ಲದೇ ಇದ್ದರೆ ತೊಂದರೆ ಆಗುತ್ತೆ ಅಂತ ಹೇಳಿದಂತೆ ಆ ಋಷಿ. ತಕ್ಷಣ ನಿನ್ನ ಊರು ಅಂದರೆ ನಿನ್ನ ಹೆಂಡತಿ ಇರುವವರಿಗೆ, ನಿನ್ನ ಹೆಂಡತಿಯ ತಾಯಿ ಮನೆ ಇದ್ದಲ್ಲಿಗೆ ನೀನು ಅಲ್ಲಿಗೆ ಹೋಗು, ಆ ಮನೆಗೆ ಹೋಗು, ಇಲ್ಲದೇ ಇದ್ದರೆ ತೊಂದರೆ ಆಗುತ್ತೆ ಅಂತ. ಅವಳಿದ್ದ ನನ್ನ ಬಟ್ಟೆ ಬರೆ ಏನೂ ಇಲ್ಲ, ಎಲ್ಲ ಸಿಗುತ್ತೆ, ನೀನು ಹೋಗು ಅಂತ. ಕಡೆಗೆ ಹೋಗು, ನನಗೆ ಹೋಗೋದು ಹೇಗೆ, ನಾನು ನನಗೆ ದಾರಿ ಗೊತ್ತಿಲ್ಲ, ಭಾಷೆ ಬರೋಲ್ಲ, ವೇಷಭೂಷಣ ಇಲ್ಲ, ಅದಕ್ಕೆ ಕಣ್ಣು ಮುಚ್ಚಿ ಕೂತ್ಕೋ ಅಂತ ಹೇಳ್ಯಾರಂತೆ ಅವರು. ಕಣ್ಣು ಮುಚ್ಚಿ ಕೂತ್ಕೋ ಅಂತೇಳಿ ಕಣ್ಣು ತೆರೆಯುವಾಗ ಊರಿನಲ್ಲಿದ್ದಾರೆ ಅವರು. ಇದು ಅವರು ಇದು 25 ಶತಮಾನ ನಡೆದ ಘಟನೆ. ಕಣ್ಣು ತೆರೆದಾಗ ಊರಿನಲ್ಲಿದ್ದಾರೆ. ಅವರಿಗೆ ಆಶ್ಚರ್ಯ, ಅವರು ಹೇಳ್ತಾರೆ ಹೀಗೆ ಆದಿತ್ತು, ನನಗೆ ನಂಬಲಿಕ್ಕಾಗಲಿಲ್ಲ, ಮತ್ತು ಆ ಋಷಿ ಕಾಡಲಿಕ್ಕೆ ಸಿಗಲಿಲ್ಲ. ಆಮೇಲೆ ಇನ್ನೂ ತಮಾಷೆ ಅಂದರೆ, ಅವರು ಕಾಡಿನಲ್ಲಿದ್ದಾಗ ಸುತ್ತ ಈ ಬುಷಸ್ ಇತ್ತಂತೆ, ದೊಡ್ಡ ದೊಡ್ಡ ಪೊದರುಗಳು, ಅದು ಎಂಥದ್ದು ಅಂತ ಕೇಳಿದಂತೆ ಆ ಋಷಿ. ಅದು ಮರದ ಪೊದರುಗಳು, ನಿಮ್ಮ ಕಣ್ಣಿಗೆ ಹಾಕಿ ಕಾಣುತ್ತಲ್ವ, ಅವರೆಲ್ಲ ತಪಸ್ಸು ಮಾಡುವ ಋಷಿಗಳು ಅಂತ ಹೇಳಿದಂತೆ ಆತ. ಇದೆಲ್ಲ ತುಂಬ ಬರುತ್ತೆ ಅವರ ಅನುಭವ. ಕಡೆಗೆ ಅಲ್ಲಿ ಹೆಂಡತಿ ಊರಲ್ಲಿ ಬೆಳಗಾತ, ಬೆಳಗಿನ 4:30 ಊರಲ್ಲಿದ್ದಾರೆ ಅವರು, ಹೇಗೆ ಹೋದ್ರು ಅಂತ ಅವರಿಗೆ ಗೊತ್ತಿಲ್ಲ. ಆಮೇಲೆ ಅವರಿಗೆ ತಮಾಷೆ ಅಂದರೆ ಹೋಗುದು ಹೇಗೆ, ಈಗ ಬರ್ತಲೇ ಇದ್ದಾರೆ. ಆಗ ಆ ಊರಿನವ್ರು ಯಾರೋ ಒಬ್ಬರು ಬಟ್ಟೆ ಇಟ್ಕೊಂಡು ಬಂದ್ರಂತೆ, ಅವ್ರಿಗೆ ಕನಸು ಬಿದ್ದಿದೆ ಅಲ್ಲಿ ಒಬ್ಬ ಬತ್ತಲಿದ್ದಾರೆ ಅವನಿಗೆ ಕೊಡು ಅಂತ. ಅವರು ಆ ಬಟ್ಟೆ ಹಿಡ್ಕೊಂಡೋಗಿ ಉಟ್ಕೊಂಡು ಹೆಂಡತಿ ಮನೆಗೆ ಹೋದರು. ನೀನು ಈಗಿಂದೀಗ ಹೋಗದೇ ಇದ್ದರೆ ಅಪಾಯ ಆಗ್ತದೆ ಅಂತ ಹೇಳಿದ್ರು ಅವರು. ವಿಷಯ ಏನು ಗೊತ್ತಾ, ಇವರು ಹೋಗಿ ಎಷ್ಟೋ ವರ್ಷ ಆಗಿದೆ, ಇವನು ಬರಲಿಲ್ಲ. ಆದ್ದರಿಂದ ಅವರು ತಾಯಿ ಮನೆಯವರು, ಅದೇ ಹೆಂಡತಿಯ ತಾಯಿ ತವರ ಮನೆಯವರು, ಅವಳಿಗೆ ಮುಂಡನ ಮಾಡಲಿಕ್ಕೆ ಕೂತಿದ್ದಾರೆ. ನೀನು ಇನ್ನು ತಲೆ ಕೂದಲು ಇರಬಾರ್ದು, ನೀನು ವಿಧವೆ ಅಂತ. ಇವ್ರು ಹೋಗದೇ ಇದ್ರೆ ಅವ್ರು ತಲೆ ಬೋಳಿಸಿ ಬಿಡ್ತಿದ್ರು ಪಾಪ ಆ ನಿರ್ಬರಾದ ಹೆಣ್ಮಗಳದ್ದು. ಈ ತಲೆ ಬೋಳಿಸೋ ಕಾರ್ಯಕ್ರಮವೇ ಅಶಾಸ್ತ್ರೀಯ. ಆದರೆ ಪಾಪ ಅವಳು ಗಂಡ ಇದ್ದು ತಲೆ ಬೋಳಿಸ್ಕೊಳ್ಬೇಕಾಗ್ತಿತ್ತು. ಎಲ್ಲ ಬಂದಿದ್ದಾರೆ, ಕ್ಷೌರಿಕ ಬಂದಿದ್ದಾನೆ, ಇನ್ನೇನು ತಲೆ ಬೋಳಿಸ್ಬೇಕನ್ನೋ ಇವ್ರು ಬಂದರು. ಅದೇ ನೀನು ತಕ್ಷಣ ಹೋಗು, ಇಲ್ಲದಿದ್ರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗುತ್ತೆ ಅಂತ. ಅವ್ರು ಹೇಗೆ ಬಂದರು ಹೇಗೋ ಒಂದು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇದು ಎಲ್ಲೋ ಒಂದು ಮಿರಕಲ್, ನನಗೆ ಕಣ್ಣು ತೆರೆಯುವಾಗ ನಾನು ಆ ಊರಲ್ಲಿದ್ದೆ, ಅಲ್ಲಿ ಬಟ್ಟೆ ಇಲ್ಲ ಅಂದಾಗ ಯಾರೋ ಒಬ್ಬರು ನಿಮಗೆ ಬಟ್ಟೆ ಕೊಡಬೇಕು, ನನ್ನ ಕನಸಾಗಿದ್ದೆ ತೊಗೊಳ್ಳಿ ಅಂತ ಕೊಟ್ಟರು. ಬಟ್ಟೆ ಉಟ್ಕೊಂಡು ಅಲ್ಲಿ ಹೋದರೆ ಅಲ್ಲಿ ಕೇಶ ಮುಂಡರಿಗೆ ಕೂಡಿಸಿದ್ದಾರೆ ಅವರ ಹೆಂಡತಿಯನ್ನು. ಕಡೆ ಇವರು ಹೋದರು, ಆಮೇಲೆ ಸಂಸಾರ ಮಾಡಿದ್ರು, ಮಕ್ಕಳಾದರು, ಎಲ್ಲ ಆಯಿತು. ಅವರು ಆ ಸಮಯದಲ್ಲಿ ನನಗೆ ಆಗಿರತಕ್ಕಂಥ ಅನುಭವಗಳನ್ನು ಹೇಳಿದ್ದನ್ನು ಜೆ ಸಿ ಬೋಸು ನಾನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡಿದರು. ಇದೊಂದು 20ನೇ ಶತಮಾನದಲ್ಲಿ ನಡೆದಂಥ ವಿಸ್ಮಯಕಾರಿ ಘಟನೆ. ಯಾಕೆ ಹೇಳಿದೆ ಅಂದರೆ, ಅದರಲ್ಲಿ ದೂರಕ್ಕೆ ಮನಸ್ಸು ಬಯಸ್ತಾನೆ, ಅವರ ಮನಸ್ಸು ಬಯಸ್ತ ಹಾಗೆ ಅಲ್ಲ, ಅವರನ್ನು ಯಾರು ಹಿಪ್ನೋಟೈಸ್ ಮಾಡಿದ್ರು ಅವ್ರ ಮನಸ್ಸು ಬಯಸಲ್ಲಿ ಹೋಗಿದ್ದಾರೆ ಅವರು ತಕ್ಷಣ. ಅದಕ್ಕೆ ಟೈಮೇ ಇಲ್ಲ ಇದನ್ನು ಹಾಗೆ. ಯಾಕೆಂದರೆ ಇದು ಬರೇ ಹೇಳಿಕೆ ಅಲ್ಲ ಅನ್ನೋದು. ಕೃಷ್ಣನಿಗೆ ಬರೇ ಹೇಳಿಕೆ ಕೊಟ್ಟು ಏನೂ ಆಗಬೇಕಾಗಿಲ್ಲ, ಯಾವುದು ಸುಳ್ಳು ಅದನ್ನು ಅವನು ಹೇಳಿ ಏನೂ ಆಗಬೇಕಾಗಿಲ್ಲ. ಆದರೆ ನಮಗೆ ಏನೊಂದು ನಂಬಿಕೆ ಬರೋಲ್ಲ, ಕೃಷ್ಣ ಹೇಳಿದ್ದು ನಂಬಬಹುದೋ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಈಗ ಬೇಸಿಕ್ ಕ್ವಾಲಿಟಿ ಅಪನಂಬಿಕೆ, ಯಾವುದನ್ನು ನಂಬಬೇಡ ಅಂತ. ಹಾಗಾಗಿ ಎಂಥದ್ದು ಹೇಳಿದರು ಅದನ್ನು ನಂಬಬೇಕು, ಯಾಕೆ ನಂಬಬೇಡಿ. ಯಾರು ಹೇಳಿ ನಂಬಿದರೆ ನಿಮಗೆ ಲಾಭ, ನಂಬದೇ ಇದ್ದರೆ ಯು ವಿಲ್ ಬಿ ದ ಲೂಸರ್. ಆ ಗ್ರಂಥಕ್ಕೆ ಅಥವಾ ಶಾಸ್ತ್ರ ಅಷ್ಟೇ ಇಲ್ಲ ಇದು. ಅದಕ್ಕೋಸ್ಕರ ಕೃಷ್ಣ ಇದರಲ್ಲಿ ಒಂದೇ ಇನ್ನು ಮುಂದೆ ಹೇಳ್ತಾನೆ, ಈ ಪವಾಡಗಳಿಗೋಸ್ಕರ ಹುಚ್ಚುಕಟ್ಟಬೇಡಿ ಅಂತ ಕೂಡ ಕೃಷ್ಣ ಹೇಳ್ತಾನೆ, ಅದು ಮುಂದೆ ಬರ್ತೇವೆ. ಆದರೆ ಒಬ್ಬ ಅಪರೋಕ್ಷ ಜ್ಞಾನಿ ಇದನ್ನು ಮಾಡಬಹುದು, ಅಪರೋಕ್ಷ ಜ್ಞಾನಿಗಳು ಮಾಡಬಹುದು, ಆದರೆ ಅವರು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಹೇಳ್ತಾನೆ. ಯಾಕೆಂದರೆ ಭಗವಂತನ ಅನುಭವದ ಮುಂದೆ ಈ ಪವಾಡ ಯಾರಿಗೆ ಬೇಕಾಗಿದೆ? ಸೊ ಅವರು ಪವಾಡ ಮಾಡಲಿಕ್ಕೆ ಅಪರೋಕ್ಷ ಜ್ಞಾನಿಗಳು ಇಷ್ಟಪಡುವುದಿಲ್ಲ. ಎಲ್ಲೋ ಅನಿವಾರ್ಯವಾಗಿ ಮಹಾಪುರುಷರಿಗೆ ಭಗವದ್ ಆದೇಶ ಇರ್ತದೆ ಮಾಡುವಂಥ, ಅಂಥ ಆಚಾರ್ಯ ಪುರುಷರು ಮಾಡ್ತಾರೆ ಪವಾಡ. ಯಾಕೆಂದರೆ ಅವರಿಗೆ ಭಗವದ್ ಆದೇಶ ಅದು. ರಾಮಕೃಷ್ಣ ಪರಮಹಂಸರು ಪದೇ ಪದೇ ಹೇಳ್ತಿದ್ದರು, ಲೋಕಕ್ಕೆ ಮೆಸೇಜ್ ಕೊಡಬೇಕಾಗಿದ್ದರೆ
ಅಥವಾ ಏನಾದರೂ ಒಂದು ಪವಾಡ ಮಾಡಬೇಕಾಗಿದ್ದರೆ ಅದಕ್ಕೆ ಭಗವಂತರ ಆದೇಶ ಬೇಕು, ಉಳಿದವ್ರು ಮಾಡಲಿಕ್ಕಾಗೋದಿಲ್ಲ ಅಂತ ರಾಮೇಶ್ವರಂ ಅನೇಕ ಬಾರಿ ಹೇಳಿದ್ದಾರೆ ಈ ಮಾತನ್ನು. ಮೆಸೇಜ್ ಕೊಡಬೇಕಾಗಿದ್ದರೆ ಕೂಡ, ಲೋಕಕ್ಕೆ ಬುದ್ಧಿವಾದ ಹೇಳಬೇಕಾಗಿದ್ದರೆ ಡಿವೈನ್ ಸ್ಯಾಂಕ್ಷನ್ ಬೇಕು ಅದಕ್ಕೆ. ಎಲ್ಲರೂ ಉಪದೇಶ, ನಾನು ಆಚಾರ್ಯ ಪುರುಷ ಆಗ್ತೇನೆ ಅಂತ ಹೀಗೆ ಜ್ಞಾನಮುದ್ದೆ ಹಿಡಿದ ಕೂಡಲೇ ಅಥವಾ ಕಾವ್ಯಶಾಟಿ ಹುಟ್ಟ ಕೂಡಲೇ ಜ್ಞಾನ ಪುರುಷ ಆಗುವುದಿಲ್ಲ, ಉಪದೇಶ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಬಹಳ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಹಾಗೆ ಕೃಷ್ಣ ಇದು ಹೇಳಿ ಕೊಡುಗೆ, ಇದಕ್ಕೆ ತಲೆಗೆಡಿಸಿಕೊಳ್ಬೇಡಿ ಅಂತ ಹೇಳ್ತಾನೆ. ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ, ಯಾಕೆಂದರೆ ಅಪರೋಕ್ಷ ಜ್ಞಾನಿಗಳು ಇದನ್ನು ಮಾಡೋಲ್ಲ, ಅವರಿಗೆ ಬೇಕಾಗಿಲ್ಲ ಅದು. ಈಗ ನಾವು ಮನೋಜವಾಯಿತು, ಆಮೇಲೆ ಕಾಮರೂಪ, ಬಯಸಿದ ರೂಪ ಧರಿಸುವುದು. ಬಯಸಿದ ರೂಪ ಅಂದರೆ ಯಾವ್ಯಾವುದೋ ಅಲ್ಲ, ಯಾವುದೋ ಒಂದು ಪ್ರಾಣಿ ರೂಪ ಧರಿಸಬೇಕು, ಇನ್ನೊಂದು ರೂಪ ಏನೋ ಒಂದು ಬೇರೆ ಒಬ್ಬ ವ್ಯಕ್ತಿ ಹಾಗೆ ಕಾಣಿಸ್ಬೇಕು. ಆಗ ಏನು ಮಾಡಬೇಕು ಅಂತ, ಮನ ಉಪಾದಾಯ. ಆವಾಗ ಮನಸ್ಸನ್ನು ಭಗವಂತನ ಹತ್ರ ಮನಸ್ಸನ್ನು ಕಳಿಸಿ ಪ್ರಾರ್ಥನೆ ಮಾಡಬೇಕಂತೆ. ನೋಡಪ್ಪ ನನಗೆ ಆನೆ ಹೇಗಾಗಬೇಕು, ಆನೆ ಹೇಗಾಗಬೇಕಾಗಿದ್ದರೆ ನೀನು ಆನೆಯನ್ನು ಸೃಷ್ಟಿದವ ಅಲ್ವಾ, ಸೃಷ್ಟಿಸಿದವ ಅಲ್ವಾ, ನೀನು ಆನೆಯನ್ನು ಸೃಷ್ಟಿಸಿದವ, ಆನೆ ಒಳಗೆ ನೀನೇ ಇರೋದಲ್ವ, ನನಗೂ ಆ ರೂಪ ಕೊಡು. ಹಾಗೆ ಯಾವ ರೂಪ ತಾಳ್ಬೇಕೋ ಅದಕ್ಕೆ ಮೂಲ ಶಕ್ತಿಯಾದ ಭಗವಂತನ ಆ ರೂಪವನ್ನು ಧ್ಯಾನ ಮಾಡುವಂತಾನೆ ಕೃಷ್ಣ. ಮನ ಉಪಾದಾಯ ಅಂದರೆ ಏನು, ಯದ್ಯತ್ ರೂಪಂ ಬುಭೂಷತಿ, ಯಾವ ರೂಪವನ್ನು ಧರಿಸಬೇಕು ಅಂತ ಬಯಸ್ತಾನೋ ತತ್ತದ್ ಭಜೇದ್ ಮನೋರೂಪಂ, ಆಯಾ ರೂಪವನ್ನು ಪಡಿಬೋದು. ಹಾಗೆ ಮದ್ಯೋಗ ಬಲಮಾಶ್ರಿತ, ನನಗೆ ಶರಣಾಗಿ ನನ್ನ ಹತ್ರ ಕೇಳಿಕೋ, ನಾನು ಕೊಡ್ತೇನೆ ಆ ಶಕ್ತಿಯನ್ನು. ಯಾಕೆಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ, ಅವನು ಆನೆಯನ್ನು ಸೃಷ್ಟಿ ಮಾಡಿದ, ಇವನ್ನು ನಾನೇ ಮಾಡಲಿಕ್ಕಾಗಲ್ಲ ಅವನಿಗೆ. ಸೊ ಅದು ಇದು, ಅದರಿಂದ ಇದು ನಿಮಗೆ ಇದೆಲ್ಲವೂ ಸಾಧ್ಯವಾಗೋದು ಭಗವಂತನ ಜೊತೆಗೆ ನಿಮಗೆ ಕಮ್ಯುನಿಕೇಷನ್ ಇದ್ದಾಗ. ದೇವರಿಲ್ಲ ಮಣ್ಣಿಲ್ಲ ಅನ್ನೋ ಯಾವ ಪವಾಡ್ ಮಾಡಲಿಕ್ಕೂ ಆಗೋದಿಲ್ಲ, ಯಾಕೆಂದರೆ ಈ ಭಗವತ್ ಸಾಕ್ಷಾತ್ಕಾರ ಇಲ್ಲದವರು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ದೇವರನ್ನು ನಂಬಿದ್ದೇನೆ, ದೇವರು ಮಾಡಲಿ ಅಂದರೆ ಮಾಡೋಲ್ಲ. ಮದ್ಯೋಗ ಬಲಮಾಶ್ರಿತ. ಆಮೇಲೆ ಇನ್ನು ಬಹಳ ವಿಚಿತ್ರವಾದ, ಇದು ಕೂಡ ಇತ್ತೀಚಿನ ತನಗೆ ಇದ್ದದ್ದು, ಪರಗಾಯ ಪ್ರವೇಶನ. ಪರಗಾಯ ಪ್ರವೇಶ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಬಹಳ ಪರಕಾಯಂ ವಿಷನ್ ಸಿದ್ಧ, ಅವನು ಮೊದಲೇ ಸಿದ್ಧಪುರುಷನಾಗಿರಬೇಕು. ಅವನು ಪರಕಾಯವನ್ನು ಇನ್ನೊಂದು ದೇಹಕ್ಕೆ ಪ್ರವೇಶ ಮಾಡಬೇಕು. ಏನು ಮಾಡಬೇಕು? ಆತ್ಮಾನಂ ತತ್ರ ಯೋಜಯತ್, ಮೊದಲು ಪರಮಾತ್ಮನ ಹತ್ರ ಹೇಳಬೇಕಂತೆ, ನನ್ನೊಳಗಿರುವ ನೀನು ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗು ಅಂತ. ಅಂದರೆ ಪ್ರತಿಯೊಂದು ಜೀವದೊಳಗೆ ಬಿಂಬರೂಪದಿಂದ ಭಗವಂತ ಇದ್ದಾನಲ್ಲ, ನನ್ನ ಒಳಗಿರುವ ನೀನು ಆ ದೇಹದ ಒಳಗೆ ಹೋಗು. ಅದೇ ಅವನು ಹೋದರೆ ಅವನ ಒಟ್ಟಿಗೆ ಪ್ರಾಣದೇವರು ಹೋಗ್ತಾರೆ, ಜೀವನ ಹೋಗ್ತಾರೆ, ಅದು ತಾಯಿ ಒಟ್ಟಿಗೆ ಕರು ಹೋದ ಹಾಗೆ. ಸೊ ಪರಮಾತ್ಮ ನೀನು ಅಲ್ಲಿಗೆ ಹೋಗು ಅಂತ ಹೇಳಿದ್ರೆ ಕರ್ಕೊಂಡು ಇವರು, ಅವನೊಟ್ಟಿಗೆ ಪ್ರಾಣದೇವರು ಬರ್ತಾರೆ, ಅವನೊಟ್ಟಿಗೆ ಜೀವನ ಆ ದೇಹಕ್ಕೆ ಹೋಗ್ತಾನೆ. ಸೊ ಇದೆಲ್ಲ ಆಗಬೇಕು ಅಂದರೆ ಭಗವಂತನ ಹತ್ರ ಕಮ್ಯುನಿಕೇಷನ್, ಇದು ಕಮ್ಯುನಿಕೇಷನ್ ತ್ರೂ ಗಾಡ್ ಓನ್ಲಿ. ತತ್ತದ್ ರೂಪ, ಅದರಿಂದ ಯಾವ ರೂಪ ಆಗಬೇಕು, ಬುಭೂಷತಿ ತತ್ತದ್ ಭಜೇತ್ ಮನೋರೂಪ ಮದ್ಯೋಗ ಬಲಮಾಶ್ರಿತ. ಒಂದೇ ಒಂದೂ ನನಗೂ ಅವನಿಗೂ ಕಾಂಟ್ಯಾಕ್ಟ್. ದೇವ್ರ ಹತ್ರ ನೀನು ಹೇಳಿದರೆ ದೇವರು ಏನಾದರೂ ಮಾಡಲಿಕ್ಕೆ ಆಗದ್ದು ಅಂತ ಉಂಟ? ದೇವರಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಇದು ದಯಾನಂದ ಸರಸ್ವತಿಯವ್ರ ಲಾಜಿಕ್ ಆಗುತ್ತೆ. ದಯಾನಂದ ಸರಸ್ವತಿಯವರು ಇದೇ ಲಾಜಿಕ್ಕಿಗೆ ಶರಣಾದರೆ ಎಷ್ಟು ಅಪಾಯ ಅಂದರೆ, ಲಾಜಿಕ್ಕು ನಿಮಗೆ ಸತ್ಯವನ್ನು ತಿಳಿಸೋದಿಲ್ಲ, ನಿಮ್ಮ ತಲೆ ಕೆಡಿಸುತ್ತೆ ಅಷ್ಟೇ. ಅವರದೊಂದು ಲಾಜಿಕ್ ಉಂಟು, ದೇವರು ಸರ್ವಸಮರ್ಥ ಅಲ್ಲ. ಯಾಕೆಂದರೆ ಸರ್ವಸಮರ್ಥನ, ಹಾಗಾದರೆ ಅವನಿಗೂ ಎತ್ತಲಿಕ್ಕಾಗದ ಬೆಟ್ಟವನ್ನು ಸೃಷ್ಟಿ ಮಾಡಲಿ ಅಂತ ನೋಡಿ ಭಯಾನಕ. ಅವನಿಗೂ ಎತ್ತಲಿಕ್ಕಾಗದ್ದು ಒಂದು ಉಂಟು, ಇಲ್ಲಲ್ಲ ಅವನಿಗೆ ಎತ್ತಲಿಕ್ಕಾಗದ್ದು ಅನ್ನೋ ಒಂದು ಪರ್ವತವನ್ನು ಸೃಷ್ಟಿ ಮಾಡಲಿ, ಮಾಡೋದಿಲ್ಲಲ್ಲ, ಅದನ್ನು ಸರ್ವಸಮರ್ಥ ಅಲ್ಲ. ಇದೆಲ್ಲ ಲಾಜಿಕ್ಕಿನ ಹುಚ್ಚುತನಗಳು. ಅದರಿಂದ ಅವನಿಗೆ ನನಗೆ ಆನೆಯನ್ನೇ ಸೃಷ್ಟಿ ಮಾಡಿದ, ನಿನ್ನ ನಾನೇ ಮಾಡಲಿಕ್ಕಾಗಲ್ವಾ, ಅವ್ರು ಭಗವಂತ ಕ್ಯಾನ್ ಡೂ ದ್ಯಾಟ್. ಅದಕ್ಕೆ ಭಗವಂತನಿಗೆ ಶರಣಾಗು. ಮದ್ಯೋಗ ಬಲಮಾಶ್ರಿತ, ನಿನ್ನ ಕಾಂಟ್ಯಾಕ್ಟ್ನಿಂದ ನಾನು ಕೇಳ್ತಾ ಇದ್ದೇನೆ, ನನ್ನ ನಾನೇ ಹೇಗೆ ಮಾಡುವಂತ ಸ್ಯಾಂಕ್ಷನ್. ಆಗ ಇವನು ಆನೆ ರೂಪ, ಕುದುರೆ ರೂಪ, ಯಾವ ಪ್ರಾಣಿ ರೂಪವನ್ನು ಧರಿಸ್ಬೋದು ಅಗತ್ಯ ಬಿದ್ದರೆ. ಬಟ್ ನಿಜವಾದ ಸಿದ್ಧರು ಅದನ್ನು ಅನಗತ್ಯವಾಗಿ ಮಾಡೋದಿಲ್ಲ, ಸುಮ್ಮನೆ ಮಜಾ ಮಾಡುವಂತ ಮಾಡೋಲ್ಲ. ಇವಾಗ ಇಂತಹದ್ದು ಅನೇಕ ಘಟನೆಗಳು ಪುರಾಣದಲ್ಲಿ ಬರ್ತವೆ, ಆ ರೂಪ ಬೇರೆ ಧಾರಣೆ ಮಾಡಿಕೊಂಡು. ಈ ಮಹಾಭಾರತದಲ್ಲಿ ಬರುತ್ತಲ್ಲ, ಒಬ್ಬ ಋಷಿ ಒಂದು ಜಿಂಕೆಯ ರೂಪದಲ್ಲಿ ತಾನು ವಿಹರಿಸ್ತಾ ಇದ್ದಾಗ ಅದು ಜಿಂಕೆ ತಿಳ್ಕೊಂಡು ಪಾಂಡುರಾಜ ಬಾಣ ಬಿಟ್ಟ. ಆ ಋಷಿ ಶಾಪ ಕೊಡ್ತಾನೆ, ನನ್ನ ಜೀವನದ ಸುಖವನ್ನು ಹಾಳು ಮಾಡಿದಿ,
ನಿನಗೂ ಪತ್ನಿ ವಿಯೋಗ ಬಂದು ಪತ್ನಿಯಿಂದಾಗಲೇ ನಿನಗೆ ಸಾವು ಬರಲಿ ಅಂತ. ಅದರಿಂದ ಪಾಂಡುರಾಜ ಕಡೆಗೆ ಸತ್ತು ಹೋದ ಅವನು. ಈ ಅದು ಅಲ್ಲಿ ಆ ಒಂದು ಜಿಂಕೆ ರೂಪದಿಂದ ಆ ಋಷಿ ತನ್ನ ಪತ್ನಿಯ ಜೊತೆಗೆ ವಿಹರಿಸ್ತಿದ್ದ. ಇದು ನಮಗೆ ಕೇಳಲಿಕ್ಕೆ ಒಂದು ಕಥೆ ಅಷ್ಟೇ, ಅಡುಗುಲಜ್ಜಿ ಕತೆ ಅಲ್ಲ. ಅದು ಆ ರೀತಿ ಆಗುವಂಥದ್ದು ತೀರಾ ಸಹಜವಾಗಿತ್ತು ಒಂದು ಕಾಲದಲ್ಲಿ. ಏಕೆಂದರೆ ತುಂಬ ಈ ಅಧ್ಯಾತ್ಮದಲ್ಲಿ ಅಡ್ವಾನ್ಸ್ಡ್ ಆಗಿ ಅಪರೋಕ್ಷ ಜ್ಞಾನಿಗಳು ಋಷಿ ಅವರು ಅಪರೋಕ್ಷ ಜ್ಞಾನಿಗಳು ಮಾತ್ರ, ಊರಿನಲ್ಲೆಲ್ಲ ಮಾಡಲಿಕ್ಕಾಗೋಲ್ಲ. ಆಯಿತು, ಅದರಿಂದ ಅತ್ತದ್ ಬಹುಶತಿ ಮಧ್ಯಯೋಗ ಬಲವಾಶ್ರಿತ ಆಯಿತು. ಪರಕಾಯ ಪ್ರವೇಶ ಆಯಿತು. ಪರಕಾಯ ಪ್ರವೇಶದಲ್ಲಿ ಹೇಳಿದೆ, ನೀವೇನು ಹೇಳಿದಿರಿ, ಪರಕಾಯಂ ವಿಷನ್ ಸಿದ್ಧ. ಅವನು ಸಿದ್ಧ ಅಂದರೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಅವನು ಅಪರೋಕ್ಷ ಜ್ಞಾನಿಯಾಗಿ ಭಗವಂತನ ಜೊತೆಗೆ ಕಾಂಟ್ಯಾಕ್ಟ್ ಇರಬೇಕು ಅವನಿಗೆ. ಇದ್ದಾಗ ಅವನೇನು ಮಾಡ್ತಾನೆ ಅಂದರೆ, ದೇಹಾಂತರವಾಗಬೇಕಲ್ಲ, ಆಗ ಏನು ಮಾಡ್ತಾನೆ, ಭಗವಂತನಲ್ಲಿ ಪ್ರಾರ್ಥನೆ. ಆತ್ಮಾನಂ ತತ್ರ ಯೋಜಯೇತ್. ಅವನೇನು, ಭಗವಂತ ನನ್ನ ದೇಹದ ಒಳಗಿದ್ದೆಯಲ್ಲ, ನೀನು ನೇರ ಆ ದೇಹಕ್ಕೆ ಹೋಗು. ಸೊ ನನ್ನನ್ನು ನಿಯಂತ್ರಿಸುವ ಆತ್ಮ ಅಲ್ಲಿ, ಭಗವಂತ ಅಲ್ಲಿ ಹೋದಾಗ ಅವನೊಟ್ಟಿಗೆ ಪ್ರಾಣದೇವರು ಬರ್ತಾರೆ, ಇವನು ಹೋಗ್ತಾನೆ. ಆದ್ದರಿಂದ ಅದು ಬಹಳ ಸುಲಭವಾಗಿ ಮಾಡ್ತಿದ್ದಂತ ಪರಗಾಯ ಪ್ರವೇಶ. ಆತ್ಮಾನಂ ತತ್ರ ಯೋಜಯೇತ್. ಆಗ ಏನಾಗತ್ತೆ, ಪಿಂಡಂ ತೆಕ್ತ್ವ ವಿಷನ್ ಪ್ರಾಣ. ಪಿಂಡ ಅಂದರೆ ಈಗಿದ್ದ ದೇಹ, ಈ ಪಿಂಡವನ್ನು ಬಿಟ್ಟು ಇನ್ನೊಂದು ಪಿಂಡಕ್ಕೆ ಪ್ರವೇಶ ಮಾಡ್ತಾನೆ. ಆಗ ವಾಯುಭೂತ ಷಡಂಘ್ರಿವತ್ ಅಂತ, ವಾಯುಭೂತ ಅಂದರೆ ವಾಯುದೇವರಲ್ಲಿದ್ದು ಪರಮಾತ್ಮ ವಾಯುದೇವರ ಜೊತೆಗೆ ಹೋದ. ವಾಯುದೇವರು ಹೋದರು, ವಾಯುದೇವರ ಜೊತೆಗೆ ಜೀವ ಹೋದ. ಹೇಗೆ ಹೋದ ಅಂದರೆ, ಅಯ್ಯೋ ಅದು ಬಹಳ ಕಷ್ಟ ಅಲ್ವಾ, ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗೋದು ಅಂದರೆ ಸಾಧನೆ ಭಾರಿ ಕಷ್ಟ ಅಲ್ವ. ಯಾಕೆಂದರೆ ಪ್ರಾಣೋತ್ಕರ್ಮಣ ವೇದನೆ ಅಂತ ಹೇಳ್ತಾರೆ ಎಲ್ಲ, ಅದಕ್ಕೆ ಹೇಳ್ತಾರೆ ಎಲ್ಲಪ್ಪ ಷಡಂಗ್ರಿವತ್ ಅಂದರು. ಒಂದು ಒಂದು ಭ್ರಮರ, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೋದ ಹಾಗೆ ಹೋಗ್ತಾನೆ ಅಂತ. ಅದು ಎಷ್ಟು ಎಷ್ಟು ಸುಲಭ, ಎಷ್ಟು ಆನಂದಕರವಾದ ಎಕ್ಸ್ಪೀರಿಯೆನ್ಸು ಅಂದರೆ ಷಡಂಗ್ರಿವತ್. ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ದುಂಬಿ ಹೇಗೆ ಹೋಗುತ್ತೆ, ಅಷ್ಟು ಅಷ್ಟು ಅನಾಯಾಸವಾಗಿ ಹೋಗ್ತಾನೆ. ಆ ಟ್ರಾನ್ಸ್ಫಾರ್ಮೇಷನ್ ಅಷ್ಟು ಸುಲಭ ಆಗಿಬಿಡುತ್ತೆ. ಕಾರಣ ಏನು ಅಂದರೆ, ಭಗವಂತನೇ ಕರ್ಕೊಂಡೋದು, ನಮಗೆ ತಲುಪಿಸಿಲ್ಲ ಅಲ್ಲಿ. ಇದು ಇಂಥ ವಿಚಿತ್ರಗಳನ್ನೆಲ್ಲ ಕೃಷ್ಣ ಇದರಲ್ಲಿ ದಾಖಲೆ ಮಾಡ್ತಾನೆ. ಗೀತೆಯಲ್ಲಿ ಹೇಳಿ ಅಲ್ಲಿದ್ದು ಏನನ್ನೂ ಹೇಳಲಿಲ್ಲ. ಪರಗಾಯ ಪ್ರವೇಶ ಆಯಿತು. ಇನ್ನು ಸ್ವಚ್ಛಂದ ಮೃತ್ಯು ಅಂದರೆ ಏನು ಅಂತ, ಸಾಯುವುದು ಅಂದರೆ ಏನು, ಅವನು ಸಾಯಬೇಕು ಅಂತ ಮನಸ್ಸಾಯಿತು. ಇನ್ನೂ ಬದುಕು ಆಯುಸಿತ್ತು ಅವನಿಗೆ, ಅದೇ ಸಾಕು ಬದುಕು ಸಾಯಬೇಕು ಅಂತ ಕಂಡಿತ್ತು. ಇದು ಕೂಡ ನೋಡಿ, ಪರಮಹಂಸ ಯೋಗಾನಂದರು ಅಲ್ಲ, ನಮ್ಮ ಸ್ವಾಮಿ ರಾಮ್ ಇದನ್ನು ಎಕ್ಸ್ಪೀರಿಯೆನ್ಸ್ ಬರೆದಿದ್ದಾರೆ. ಸ್ವಾಮಿ ರಾಮ್ ಅವರು ತನ್ನ ಎಕ್ಸ್ಪೀರಿಯೆನ್ಸ್ ಬರೆಯುವಾಗ ಒಂದು ಕಥೆ ಬರೀತಾರೆ. ಅದರಲ್ಲಿ ಏನು ಅಂದರೆ, ಅವರು ಒಬ್ಬ ಋಷಿಯನ್ನು ಭೇಟಿಯಾದದ್ದು, ಅದಕ್ಕೆ ಅವರು ಗುರುಗಳು ಕರೆಸಿದ್ದು ಅಲ್ಲಿಗೆ ಹೋಗು ಅಂತ. ಅಲ್ಲಿ ಹೋದಾಗ ಅವರು ಕೂತ್ಕೊಂಡಿದ್ದಾರೆ, ಕಾಯ್ತಾ ಇದ್ದಾರೆ ಇವನನ್ನು. ಹಾಂ, ನೀನು ಬಂದದ್ದು ಒಳ್ಳೆಯದಾಯಿತು, ಒಂದು ಕೆಲಸ ಆಗಬೇಕು ನಿನ್ನಿಂದ. ಏನು, ನಾನು ಈಗ ಕರೆಕ್ಟ್ ಮಧ್ಯಾಹ್ನ 12 ಗಂಟೆಗೆ ದೇಹತ್ಯಾಗ ಮಾಡ್ತೇನೆ, ನೀನು ಈ ದೇಹವನ್ನು ಕೊಂಡೋಗಿ ಹಂಗೆ ಹಾಕಿಬಿಡು ಅಂತ. ಇವರು ಸೈನ್ಸ್ ಓದಿದವರು, ಕಲ್ಕತ್ತಾದಲ್ಲಿ ಯೂನಿವರ್ಸಿಟಿಯಲ್ಲಿ ಸೈನ್ಸ್ ಓದಿದ ಸೈಂಟಿಸ್ಟ್ ಇವರು, 20ನೇ ಶತಮಾನದ ಸೈಂಟಿಸ್ಟ್ ಇವರು. ಇವರು ವಾಕ್ಯಾರ್ಥ ಮಾಡ್ತಾರೆ, ನೀವು ಗಟ್ಟಿಮುಟ್ಟಿದ್ದೀರಿ, ಆರೋಗ್ಯವಂತರಾಗಿದ್ದೀರಿ, ಮುದುಕಾಗಲ್ಲ ಏನಲ್ಲ, ನೀವು ಯಾಕೆ ಸಾಯಬೇಕು, ಇದು ತಪ್ಪಲ್ವಾ, ಇದು ಸ್ಯೂಸೈಡಲ್ ಅಟೆಂಪ್ಟ್, ಇದು ಒಂದು ಪಾತಕ, ಕಾನೂನು ಪ್ರಕಾರ ನಿಮಗೆ ಶಿಕ್ಷೆ ಕೊಡುವ ಅಂತೆಲ್ಲ ಇವರು ಗಲಾಟೆ ಮಾಡ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ನಾನು ಸಾಯ್ತೇನೆ ಅಂತ ಎಲ್ಲಿ ಹೇಳಿದೆ, ಮತ್ತು ನಾನು ದೇಹ ಬಿಟ್ಟು ಹೋಗ್ತೇನೆ ಅಂತ ಹೇಳಿದೆ, ಸಾಯ್ತೇನೆ ಅಂತ ಹೇಳಿಲ್ವಲ್ಲ ಅಂತಾರೆ ಅವರು. ಇವರು ಕಂಗಾಲು, ಓ ಹಾಗೊಂದುಂಟ ಕತೆ, ನಾನು ಸಾಯೋಲ್ಲ, ನನಗೆ ಈ ದೇಹದಿಂದ ಬೇರೊಂದು ದೇಹಕ್ಕೆ ಹೋಗಬೇಕಾಗಿದೆ, ಅದಕ್ಕೆ ಈ ದೇಹ ಬಿಟ್ಟು ಹೋಗ್ತೇನೆ, ಅದಕ್ಕೆ ಇಷ್ಟು ಗಂಟೆಗೆ ಕರೆಕ್ಟ್ ಬಿಟ್ಟು ಹೋಗ್ತೇನೆ, ಆಮೇಲೆ ಈ ದೇಹ ಸುಮ್ಮನೆ ಅದು ಕೊಳೆತು ನಾರಬಾರ್ದು, ಗಂಗೆ ಹಾಕಿಬಿಡು ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ ಅಷ್ಟೇ ಕರೆಕ್ಟು, ಅಷ್ಟು ಹೊತ್ತಿಗೆ 12 ಗಂಟೆಗೆ ಓಂ ಅಂತ ಹೇಳಿ ಊರ್ಧ್ವನಾಡಿಯಿಂದ ದೇಹ ಹೊರಗೆ ಅದು ಆತ್ಮ ಹೋಯಿತು. ಆಮೇಲೆ ಇವರಿಗೆ ಅದನ್ನು ಎತ್ತಿ ಹಾಕಲಿಕ್ಕೆ ಆಗಲಿಲ್ಲ ಬಾಡಿಯನ್ನು ಗಂಗೆಗೆ. ಆಗ ಒಂದು ಮಾತು ಕೇಳಿಸ್ತಂದೆ, ನನ್ನ ಮೃತದೇಹವನ್ನು ನಿನಗೆ ಈ ಗಂಗೆ ಹಾಕಲಿಕ್ಕೆ ಆಗಲಿಲ್ಲವಲ್ಲ, ನಾನೇ ಮಾಡಿಕೊಡ್ತೇನೆ ಕೆಲಸ. ನನ್ನ ದೇಹ ತನ್ನಷ್ಟಕ್ಕೆ ಹೋಗಿ ಗಂಗೆ ಬಿತ್ತು ಇದ್ದ ನಾನು ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳ್ತಾರೆ ಅವರು, ಸ್ವಾಮಿ ರಾಮ್. ಸರಿ, ಇದು ಇದೆಲ್ಲ ನೋಡಿ ಅವರು. ಆಮೇಲೆ ಅವರು ಗುರುಗಳು ಹೇಳ್ತಾರೆ, ನಾನು ಹೋಗೋನಿದ್ದೇನೆ ಅಂತ. ಸ್ವಾಮಿ ರಾಮನ ಗುರುಗಳು, ನಾನು ಇನ್ನು ಹೆಚ್ಚು ದಿವಸ ಇರಲು. ಇಲ್ಲ ಇಲ್ಲ, ನೀವು ಹೋಗಬಾರದು, ನೀವು ಹೋದರೆ ನನಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗಾದರೆ ನಾನು ಎಷ್ಟು ಸಮಯ ಇರಬೇಕು ಹೇಳು ನೋಡಿ.
ನಿನಗೋಸ್ಕರ ನಾನು ಎಷ್ಟು ಸಮಯ ಇರಬೇಕು, ಇರ್ತೇನೆ, ಇದು 10 ವರ್ಷ ಇರ್ತೇನೆ, ಆಮೇಲೆ ಮತ್ತೆ ಇನ್ನೂ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿಬೇಡ, 10 ವರ್ಷ ಆದರೂ ಕೂಡ ದೇಹತ್ಯಾಗ, ಹಾಗೆ 10 ವರ್ಷ ಇದ್ದು ದೇಹತ್ಯಾಗ, ಅಂದರೆ ಇದು ಸ್ವಚ್ಛಂದ ಮೃತ್ಯು. ಇದು ನಮ್ಮ ಕಾಲದಲ್ಲಿ ಇದನ್ನು ನೋಡಿದವರು ಅನುಭವಿಸಿದವರು ಇದ್ದಾರೆ. ಅದೇ ಸ್ವಾಮಿರಾಮು ಅವರು ಬೆಂಗಳೂರಿಗೆ ಬಂದಿದ್ದರು, ಉಡುಪಿಗೆ ಬಂದಿದ್ದರು, ಎಲ್ಲರೊಟ್ಟಿಗೆ ಬೆರೆತು ಬದುಕಿದ್ದರು. ಅವರು ಒಂದು ಸರ್ತಿ ಶ್ವಾಸ ಸ್ಥಗನ ಮಾಡಿ ಇಲ್ಲೇ ಬೆಂಗಳೂರಿನಲ್ಲೇ ಮಾಡಿದರು. ಡಾಕ್ಟ್ರುಗಳೆಲ್ಲ ನೋಡಿ, ನಾನು ಹೃದಯ ಹಾರ್ಟ್ ಬೀಟ್ಸೇ ಇಲ್ಲ, ಎದೆ ಬಡಿತ ನಿಂತು ಹೋಗಿರುತ್ತೆ, ಪಲ್ಸ್ ನೋಡಿದ್ರೆ ಅಲ್ಲಿಯೂ ಇಲ್ಲ. ಇದನ್ನು ಪರೀಕ್ಷೆ ಮಾಡಬೇಕಾದ್ರೆ ಅಂತ ಡಾಕ್ಟ್ರುಗಳು ನೋಡಿದ್ವಿ, ಎದೆ ಬಡಿತವೂ ಇಲ್ಲ, ಇದು ಇಲ್ಲ, ಆಮೇಲೆ ಎದ್ದು ನಗ್ತಾ ಇದ್ದರು ಅವರು. ಇದೆಲ್ಲ ಇದು ಅರ್ವಾಚೀನರು ನಮ್ಮ ಕಣ್ಣು ಮುಂದೆ ನೋಡಿದಂಥ ವ್ಯಕ್ತಿಗಳು. ಅವರು ಉಡುಪಿ ಬರ್ತಿದ್ದರು, ಉಡುಪಿ ಉಡುಪಿಯಲ್ಲೊಂದು ಬೈರಾಗಿಗಳ ಛತ್ರ ಅಂತ ಇತ್ತು ಮುಂಚೆ, ಈಗ ಇಲ್ಲ. ಅಲ್ಲಿ ಕೂತ್ಕೊಂಡು ಕೃಷ್ಣ ಮಠದಲ್ಲಿ ಕೊಟ್ಟದನ್ನು ತಿಂದು ಅಲ್ಲಿ ಆ ಛತ್ರದಲ್ಲಿ ಮಲಗಿಕೊಂಡು ಹೋಗ್ತಿದ್ದರು. ಯಾರಿಗೂ ಗೊತ್ತಿಲ್ಲ ಅವರು ಸಿದ್ಧಪುರುಷ ಅಂತ. ಆದರೆ ಅವರ ಸಿದ್ಧಿ ಎಷ್ಟು ಅದ್ಭುತ ಅಂದರೆ ಹಾರ್ಟ್ ಬೀಟ್ಸ್ ನಿಲ್ಲಿಸ್ತಿದ್ರು ಅವರು. ಬಟ್ ಸಹ ನಾನು ನೋಡಿ, ನನಗೆ ಹಾರ್ಟ್ ಬೀಟ್ಸ್ ಇದ್ದರೆ ನೋಡಿ, ಇಂದ ಸ್ಟೆಥೋಸ್ಕೋಪ್ ಇಟ್ಟು ನೋಡಿ ಅಂತ ಕೇಳ್ತಿದ್ರು. ಇಲ್ಲ, ಹಾರ್ಟ್ ಬೀಟ್ಸ್ ಇಲ್ಲ. ಸುಮಾರು ಆದ 5 ನಿಮಿಷ ಆದಮೇಲೆ ಎದ್ದು ನಿಂತುಬಿಡ್ತಿದ್ರು. ಇದೆಲ್ಲ ಇವತ್ತು ಹೇಳಿದರೆ ಜನಕ್ಕೆ ನಂಬಿಕೆಯೇ ಆಗೋದಿಲ್ಲ, ಅದೆಲ್ಲ ಬೋಗಸ್ಸು ಅಂತ. ಬೋಗಸ್ಸಲ್ಲ, ಯಾಕಂದರೆ ಇಂಥದ್ದು ಅನೇಕ ನಾನು ಕಣ್ಣಾರೆ ಕಂಡವನಾದ್ರಿಂದ ನಾನು ಬೋಗಸ್ಸು ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ವಿಷಯಗಳನ್ನು ಮತ್ತು ಅವರು ತನ್ನ ಜೀವನ ಚರಿತ್ರೆ ಉಲ್ಲೇಖ ಮಾಡಿದ್ದಾರೆ ಸ್ವಾಮಿರಾಮ್. ಅವರು ಬರೆದ ಪುಸ್ತಕದ ಅದ್ಭುತ ಪುಸ್ತಕ ಆಶ್ಚರ್ಯ ಅನ್ನು ಗೊತ್ತುಂಟ. ಶಿವರಾಮ್ ಕಾರಂತರು ದೇವರನ್ನು ನಂಬ್ತಿರಲಿಲ್ಲ. ಅವರು ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಅಂತ ಸ್ವಾಮಿರಾಮ್ ಬರೆದ ಪುಸ್ತಕ, ಅದನ್ನು ಓದಿ ಇದೊಂದು ಅದ್ಭುತ. ಅದರಲ್ಲಿ ನಾನು ನಂಬದೇ ಇದ್ದರೂ ಈ ಪುಸ್ತಕ ಓದಿ ನನಗೆ ಅನೇಕ ವಿಷಯ ತಿಳಿಯಿತು, ಇದೊಂದು ಅದ್ಭುತ ಪುಸ್ತಕ ಅಂತ ವಿಮರ್ಶೆ ಬರೆದಿದ್ದರು. ಆ ಪುಸ್ತಕ ಓದಿ ಬಹಳ ಖುಷಿಪಟ್ಟಿದ್ದರು ಕಾರಂತರು. ಅವರು ದೇವ್ರ ನಂಬೋರಲ್ಲ, ಆದರೆ ಕೊನೆಗೆ ಈ ಪುಸ್ತಕ ನೋಡಿದ ಮೇಲೆ ನನಗೆ ಎಷ್ಟೋ ವಿಷಯಗಳಲ್ಲಿ ಕಣ್ತಳಿಯುವಂತಾಯಿತು ಅಂತ ಬರೆದಿದ್ದರು ಪಾಪ. ಇದು ಅಲ್ಲಿ ನೋಡಿ, ಅಲ್ಲಿ ದೇಹತ್ಯಾಗ ಮಾಡುವುದು ಇಷ್ಟಕ್ಕೆ ಬಂದಾಗ ಅವರಿಗೆ ದೇಹತ್ಯಾಗ ಮಾಡಿ ಬದುಕುವುದಲ್ಲ ಇದು ಸ್ವಚ್ಛಂದ ಮೃತ್ಯು ಅಂದರೆ ನಾನು ಸಾಯಬೇಕು, ಅಂದರೆ ನಿಮಗೆ ಇನ್ನೂ ಆಯುಸು ಉಂಟು, ನನಗೆ ಬೇಡ ಈ ದೇಹ. ಅದು ಅವರಾಗಿ ಇವರು ಆರ್ಗ್ಯುಮೆಂಟ್ ಮಾಡಿದ್ದಕ್ಕೆ ನೀವು ಸಾಯಬಾರ್ದು, ನಾನು ಸಾಯ್ತೇನೆ ಅಂತ ಹೇಳಿಲ್ವಲ್ಲ, ಇದು ಎಷ್ಟು ವಿಚಿತ್ರ ನೋಡಿ. ಮತ್ತೆ ಎಂತ ನೀವು ಮಾಡೋದು, ನಾನು ದೇಹತ್ಯಾಗ ಮಾಡುತ್ತೇನೆ ಅಂತ ಹೇಳಿದ್ದು, ನಾನು ಸಾಯ್ತೇನೆ ಅಂತ ಹೇಳಲಿಲ್ಲ ಅಂತ. ಇದು ಭಾಳ ಜನಕ್ಕೆ ಅರ್ಥವೇ ಆಗೋದಿಲ್ಲ. ನೀವು ಸೈಂಟಿಸ್ಟು, ಸೈನ್ಸ್ ಓದಿದವರು, ನಿಮಗೆಲ್ಲ ಅರ್ಥ ಆಗೋಲ್ಲ ಅಂತ ತಮಾಷೆ ಮಾಡ್ತಾರೆ ಅವರು. ಮತ್ತೆ ಹೀಗೆ ಎಷ್ಟೋ ಶಕ್ತಿಗಳು ಇವತ್ತು ಅಜ್ಞಾತವಾಗಿ ಎಲ್ಲೋ ಒಂದೆರಡು ಅದು ಹೋಗ್ತಾ ಇದೆ ಈಗ. ಯಾಕೆಂದರೆ ನಾವು ಬ್ರೈನ್ ವಾಶ್ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳದ್ದು ಶಾಲೆ ಕಾಲೇಜುಗಳಲ್ಲಿ. ಅದನ್ನೆಲ್ಲ ನಂಬಬೇಡಿ, ಅಡುಗೋಲಜ್ಜಿ ಕಥೆ ಅಂತ ಅದರ ನಂಬಿಕೆ ಬರದಂತೆ ಮಾಡ್ತಾ ಇದ್ದೇವೆ ನಾವು. ಹಾಗಾಗಿ ಅದು ನಂಬಿಕೆ ಹೋಗ್ತಾ ಇದ್ದರೆ ನಂಬಿಕೆ ಹೋಗ್ತಾ ಕ್ರಮೇಣ ಅದನ್ನು ಮಾಡುವವರು ಹೋಗ್ತಾರೆ. ಒಂಥರ ಬರ್ಬರ ದೇಶವಾಗುತ್ತೆ ಈ ದೇಶ. ಒಂದು ದೊಡ್ಡ ಸಿದ್ಧಿಯನ್ನು ಜಗತ್ತಿಗೆ ಕೊಟ್ಟ ದೇಶ ಬರ್ಬರ ದೇಶವಾಗಿ ಹೋಗುತ್ತೆ. ಆಯಿತು, ಹಾಂ, ಅದು ದೇಹತ್ಯಾಗ ಮಾಡೋದು ಹೇಗೆ ಅಂತ. ಬದುಕಿರುವಾಗಲೇ ದೇಹದಿಂದ ಹೊರಗೆ ಹೋಗಬೇಕು, ಇಷ್ಟವಾಯಿತು ಸಾಯೋದಲ್ಲ, ದೇಹದಿಂದ ಹೊರಗೆ ಹೋಗೋದಷ್ಟೇ. ಅದಕ್ಕೆ ಇವತ್ತಿನ ಶಬ್ದ ಪ್ರಕಾರ ಏನೋದಕ್ಕೆ ಸಾಯುವುದೇ. ಅದು ಅವರಿದ್ದ ನಾನು ಸಾಯೋದಲ್ಲ, ದೇಹದಿಂದ ಹೊರಗೆ ಹೋಗುವುದು ಅಷ್ಟೇ. ಕಡೆಗೆ ಇವರು ಅದು ಹೇಗೆ ದೇಹತ್ಯಾಗ ಮಾಡೋದು ಅನ್ನೋದಕ್ಕೆ ಕೃಷ್ಣ ಹೇಳ್ತಾನೆ, ಪಾರ್ಷ್ಣ್ಯ ಆಪೀಡ್ಯ ಗುದಂ. ಮೊದಲು ವಜ್ರಾಸನ ಹಾಕಿ ಕೂತ್ಕೊತಾನೆ. ವಜ್ರಾಸನ ಕೂತು, ಯಾಕೆಂದರೆ ಈ ದೇಹದಲ್ಲಿ ಷಡ್ಚಕ್ರಗಳಿವೆ. ಷಡ್ಚಕ್ರ 7 ಚಕ್ರಗಳಿವೆ, ಅದು ಬಿಡಿ, ಮುಖ್ಯವಾಗಿ ಮೂಲಾಧಾರ ಗೊನ್ಯಾಡ್, ಆಮೇಲೆ ಮೂಲೇಚನಾಭವ್ ಎಡ್ರಿನಲ್ ಗ್ರ್ಯಾಂಡ್ಸ್, ಆಮೇಲೆ ಹೃದಯದಲ್ಲಿ ಥೈಮಸ್ ಗ್ಲ್ಯಾಂಡ್, ಅದಕ್ಕೆ ಅನಾಹತ ಚಕ್ರ, ಆಮೇಲೆ ಇಲ್ಲಿ ಥೈರಾಯ್ಡು ಪಾರಾಥೈರಾಯ್ಡು, ಅದಕ್ಕೆ ಅವರೇನಂತಾರೆ ವಿಶುದ್ಧಿ ಚಕ್ರ ಅಂತಾರೆ. ಅಲ್ಲಿಂದ ಇಲ್ಲಿಗೆ ಆಜ್ಞಾ ಚಕ್ರ, ಇಲ್ಲಿ ಸಹಸ್ರಾರು, ಇದು 6 ಸ್ಪಿರಿಚುವಲ್ ಸೆಂಟರ್ಸ್ ಆಫ್ ಬಾಡಿ. ಇದು ಮೂಲ, ನಾಭಿ, ಹೃದಯ, ಕಂಠ, ಭ್ರೂಮಧ್ಯ, ಮೂರ್ಧದ್ವಿಷಡಂತಕೇಶು. ನೋಡಿ, ದೇಹದಿಂದ 12 ಅಂಗುಲ ಆಚೆ ತನಕ ಈ ಜೀವದ ಸಂಚಾರ ಎನರ್ಜಿ ಇದೆ ಅಂತ ಹಿಂದಿನವರು ಗುರುತಿಸಿದರು. ಸರಿ ಆಯಿತು, ಆ 6 ಜಾಗಗಳಲ್ಲೇ ಹೋಗಬೇಕು, ಎಲ್ಲೆಲ್ಲೂ ಜೀವ ಹೊರ ಕಳಿಸ್ಲಿಕ್ಕೆ ಆಗೋದಿಲ್ಲ, ಇದು ಅವು ಹೋಗ್ತಕ್ಕಂಥ ಪಥ. ಅದರಿಂದ ಮೊದಲು ಏನು ಮಾಡಬೇಕು ಅಂದರೆ, ಜೀವ ಇರೋದು ಹೃದಯದಲ್ಲಿ, ಅದು ಇಡೀ ದೇಹದಲ್ಲಿ ಜೀವ ಇರೋದಿಲ್ಲ, ಯಾಕಂದರೆ ಇಟ್ ಈಸ್ ಸ್ಮಾಲರ್ ದ್ಯಾನ್ ಎನ್ ಆ್ಯಟಮ್.
ಅದು ಹೃದಯದಲ್ಲಿದೆ. ಅದನ್ನು ನೀವು ಅಲ್ಲಿಂದ ಎಬ್ಬಿಸಿಬಿಟ್ರೆ, ಅದಕ್ಕೆ ಹೇಳಿದ್ದು ನಾನು ನಿನ್ನೆ, ಇದು ಮಾಡಬೇಕಾದ್ರೆ ಅವರಿಗೆ ಸೆಲ್ಫ್ ರಿಯಲೈಸೇಷನ್ ಬೇಕು ಅಂತ. ನಾನು ಏನು ಅಂತ ಗೊತ್ತಿದ್ರೆ ಕಳಿಸುವುದಲ್ಲಿ ಜೀವವನ್ನು, ಅದು ದೇಹದಲ್ಲಿ ನೀವು ಅದನ್ನು ಎಬ್ಬಿಸಿಬಿಟ್ರೆ, ನಿಮ್ಮ ಕಂಟ್ರೋಲ್ ತಪ್ಪಿದರೆ ಅದು ಗುದದ್ವಾರದಲ್ಲಿ ಹೋಗಿಬಿಡುತ್ತೆ ಜೀವ. ಮಹಾದೊಡ್ಡ ದುರಂತ ಅದು. ಅದಕ್ಕೆ ಮೊದಲು ಗುದದ್ವಾರವನ್ನು ನಿನ್ನ ಎರಡು ಹಿಮ್ಮಡಿಯಿಂದ ವಜ್ರಾಸನ ಹಾಕಿ ಅದನ್ನು ಕ್ಲೋಸ್ ಮಾಡು ಅಂತಾರೆ. ಹಾಗೆ ವಜ್ರಾಸನದಲ್ಲಿ ಕೂತ್ಕೋ. ಇವತ್ತು ಮುಸ್ಲಿಮರು ಕೂಡ ನಮಾಜ್ ಮಾಡುವಾಗ ವಜ್ರಾಸನದಲ್ಲೇ ಕೂತ್ಕೊಳ್ಳೋದು. ವಜ್ರಾಸನದಲ್ಲಿ ಕೂತ್ಕೋ. ಆಮೇಲೆ ಪಾರ್ಷ್ಣ್ಯ ಅಪೀಡ್ಯ ಗುದಂ ಪ್ರಾಣಂ, ಅಲ್ಲಿಂದ ಪ್ರಾಣ ಒಳಗಿಂದ ಪ್ರಾಣಶಕ್ತಿ ಉಂಟಲ್ಲ, ಅದನ್ನು ಏನು ಮಾಡಬೇಕು ಅಂದರೆ, ಅದು ಊರು ನಾಭಿ ಊರು ಉರಸ್ ಕಂಠ ಮೂರ್ಧಸು, ಹೃದುರ ಕಂಠ ಮೂರ್ಧಸು. ಆ ಜೀವ ಇಲ್ಲಿದೆ ಅಲ್ವಾ, ಇಲ್ಲಿಂದ ಮೇಲಕ್ಕೆ ಕಳಿಸು, ಕಂಠಕ್ಕೆ ಕಳಿಸು, ಕಂಠದಿಂದ ಶಿರಸಿ ಕಳಿಸು ಅಂತ. ಈ ನಮ್ಮಲ್ಲಿ ಗೊತ್ತಿಲ್ಲ, ಅದು ಈ ನಾಮ ಹಾಕ್ತಾರಲ್ಲ, ನಾಮ ಹಾಕೋದೊಂದು ಯಾಕೆ ಹಾಕೋದಂತ ಹಾಕೋರಿಗೆ ಗೊತ್ತಿಲ್ಲ. ಕೆಲವರು ತಮಗೆ ಹಾಕೋತ್ತೆ, ಕೆಲವರು ಇನ್ನೊಬ್ಬರಿಗೆ ನಾಮ ಹಾಕ್ತಾರೆ. ಆದರೆ ಇನ್ನೊಬ್ಬರೇ ಆ ನಾಮ ಹಾಕೋರಿಗೆ ನಾಮ ಹಾಕೋದು ಯಾಕೆಂದು ಗೊತ್ತಿದೆ, ತಾವೇ ನಾಮ ಹಾಕ್ಕೊಳ್ತಾರಲ್ಲ, ಅದು ಯಾಕೆಂದು ಗೊತ್ತಿಲ್ಲ, ಸುಮ್ಮನೆ ಹಾಕ್ಕೊಳ್ಳೋದು. ಈ ನಾಮದ ಸಂಕೇತ ಏನು ಗೊತ್ತುಂಟ, ಇದು ಈ ನಮ್ಮ ದೇಹದ ಒಳಗಿರ್ತಕ್ಕಂಥ ಎನರ್ಜಿ ಸೆಂಟರ್ಸ್ ಉಂಟಲ್ಲ, ಸಿಕ್ಸ್ ಸೆಂಟರ್ಸ್ ಆಫ್ ಎನರ್ಜಿ, ಅದನ್ನು ಪ್ರವೋಕ್ ಮಾಡತಕ್ಕಂಥದ್ದು ನೋಡಿ. ಇಲ್ಲಿ ನಾಭಿ ಮೂಲದಲ್ಲಿ ಒಂದಿದೆ ಗೊನೆಯಡು, ಅದಕ್ಕೆ ಇಲ್ಲಿಂದ ಶುರು ಮಾಡಿದರು. ಅಲ್ಲಿಂದ ಮಧ್ಯದಲ್ಲಿ ವಿಶುದ್ಧಿ ಚಕ್ರ, ಇಲ್ಲಿ ಅನಾಹತ ಚಕ್ರ ಇದೆ, ನಾನ್ ವೈಬ್ರೇಟರಿ ಸೌಂಡ್ ಯು ಕ್ಯಾನ್ ಹಿಯರ್ ಹಿಯರ್, ಅಲ್ಲಿಗೆ ಬಂತು ಅಲ್ಲಿಗೆ. ಆಮೇಲೆ ಇಲ್ಲಿಂದ ಇಲ್ಲಿ ನಿನ್ನೆ ಹೇಳಿದೆ ನಾನು, ಕೆಳಮುಖವಾದ ಥೈಮಸ್ ಗ್ಲ್ಯಾಂಡಿನ ಒಳಗೆ ಮೇಲ್ಮುಖವಾದ ಒಂದು ಕಮಲ ಇದೆ, ಅದೇ ಇದು. ಅಲ್ಲಿಂದ ಎನರ್ಜಿ ಮೇಲಕ್ಕೆ ಕಳಿಸ್ಬೇಕು, ಮೇಲೆ ಕಳಿಸೋಳೆ ಇಲ್ಲಿ ಬರುತ್ತೆ, ಇಲ್ಲಿ ಜಾರಿ ಹೋಗುತ್ತೆ. ಅದಕ್ಕೆ ಇಲ್ಲಿ ಬ್ಲಾಕ್ ಮಾಡಿ, ಇಲ್ಲಿ ಬ್ಲಾಕ್ ಮಾಡಿ, ಇಲ್ಲಿ ಬ್ಲಾಕ್ ಮಾಡಿ, ಸೀದಾ ಸಹಸ್ರಾರಕ್ಕೆ ಬರುತ್ತೆ. ಇದು ಈ ಜೀವನ ಮೇಲಕ್ಕೆ ಕಳಿಸುವ ಪ್ರೋಸೆಸ್ಸಿನ ಸಂಕೇತ, ಎಕ್ಸ್ಟರ್ನಲ್ ಸಂಕೇತ. ಆದರೆ ಯಾರು ನಾಮ ಹಾಕೋರಿಗೆ ಏನೂ ಗೊತ್ತಿಲ್ಲ ಸ್ವಾಮಿ, ಸುಮ್ಮನೆ ನಾಮ ಹಾಕ್ತಾರೆ ಅಷ್ಟೇ. ಯಾರಿಗೂ ಕೇಳಿದರೆ ಅದು ಮಡ್ಬಾತು, ಏನು ಮಡ್ಬಾತು, ಇವ್ರು ಮೈಗೆಲ್ಲ ಹಚ್ಚಿಕೊಳ್ಳಿ ಮಣ್ಣು, ಅಲ್ಲಿ ಅಷ್ಟೇ ಆಗಕ್ಕಾಗಿ ಮಡ್ಬಾತು ಆಗಿದೆ. ಎಲ್ಲ ನಮ್ಮಲ್ಲಿ ಹೇಳುವವರು ಅದನ್ನು ಸರಿಯಾಗಿ ತಿಳ್ಕೊಳ್ಳುವುದಿಲ್ಲ, ಒಂದಕ್ಕೊಂದುವರೆ ಮಾತಾಡ್ತಾರೆ. ಇವೆಲ್ಲ ಸ್ಪಿರಿಚುವಲ್ ಸೆಂಟರ್ಸ್ಗಳ ಪ್ರವೋಕ್ ಮಾಡ್ತಕ್ಕಂಥ ಪ್ರವೃತ್ತಿಗಳು. ಹಾಗಾಗಿ ಷಡ್ಚಕ್ರಗಳಿಂದ ಆತ್ಮವನ್ನು ಮೇಲೆ ಕಳಿಸಬೇಕು. ಅಲ್ಲಿ ಮಂಡಿ ಹಾಕಿ ಬುಧದ್ವಾರವನ್ನು ಕ್ಲೋಸ್ ಮಾಡಿದ, ಮೂಲಬಂಧ ಅಂತ ಹೇಳ್ತಾರೆ ಅದಕ್ಕೆ, ಪ್ರಾಣಾಯಾಮ ಮಾಡುವಾಗಲೂ ಅದನ್ನು ಮಾಡಬೇಕು. ಇಲ್ಲಿಂದ ಮೇಲೆ ಕಳಿಸು, ಮೇಲೆ ಕಳಿಸಿ ಎಲ್ಲಿಂದ ಕಳಿಸ್ಬೇಕು, ಬ್ರಹ್ಮನಾಡ್ಯ, ಅದನ್ನು ನಾಡ್ಯ, ಅದನ್ನು ಎಲ್ಲಿಂದ ಬರಬೇಕು ಅಂದರೆ ಮಧ್ಯದಲ್ಲಿರ್ತಕ್ಕಂಥ ಒಂದು ಬ್ರಹ್ಮನಾಡಿ ಅಂತ ಪ್ರಧಾನ ನರ ಇದೆ, ಇದು ಈ ಮೂರು ನಾಡಿಗಳಿವೆ ಇಲ್ಲಿ, ಅದಕ್ಕೆ ಮೂರು ನಾಮಗಳು. ಅದರ ಮಧ್ಯದ ನಾಡಿಯಿಂದ ಅದರಿಂದ ಅಲ್ಲಿಂದ ಬ್ರಹ್ಮರಂಧ್ರೇಣ, ಅದರಿಂದ ಇಲ್ಲಿ ಮೇಲಕ್ಕೆ ಬ್ರಹ್ಮರಂಧ್ರ ಅಂದರೆ ಇದು. ಇಲ್ಲಿ ಇಲ್ಲಿ ಮಕ್ಕಳಿಗೆ ನೋಡಿ ಮೆತ್ತಗಿರುತ್ತೆ, ತಾಯಂದಿರು ಸ್ನಾನ ಮಾಡಿಸುವಾಗ ನೋಡಿದ್ರೆ ಗೊತ್ತಾಯ್ತು, ಇಲ್ಲಿ ಗಟ್ಟಿರೋದಿಲ್ಲ, ಅಲ್ಲಿ ಅಸ್ಥಿ ಇರೋದಿಲ್ಲ, ಅದು ಒಂದು ದ್ವಾರ. ಅದು ಜ್ಞಾನಿಗಳು ಆ ದ್ವಾರವನ್ನು ಸ್ಫೋಟ ಮಾಡಿ ಮೇಲಕ್ಕೆ ಹೋಗ್ತಾರೆ. ಅಲ್ಲಿ ಬ್ರಹ್ಮರಂಧ್ರೇಣ ಏನು, ಇವರು ಬ್ರಹ್ಮರಂಧ್ರೇಣ ಪ್ರಾಣವನ್ನು ಅಲ್ಲಿ ಕೊಂಡೋಗಿ ಆಮೇಲೆ ಬ್ರಹ್ಮ ನೀತ್ವಾ ಉತ್ಸೃಜೇತ ತನ್ನ, ಅಲ್ಲಿ ಬ್ರಹ್ಮವನ್ನು ಅಲ್ಲಿ ಕೊಂಡೋಗ್ಬೇಕು. ಬ್ರಹ್ಮನ ಕೊಂಡೋಗೋದು ಅಂದರೆ ಜೀವನನ್ನು ಅಲ್ಲಿ ಕರ್ಕೊಂಡೋಗಬೇಕು, ಪ್ರಾಣದೇವರನ್ನ ಅಲ್ಲಿ ಕರ್ಕೊಂಡೋಗಬೇಕು, ಪರಮಾತ್ಮನ ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ಮೇಲಕ್ಕೆ ಹೋಯಿತು ಅಂದರೆ ಉತ್ಸೃಜೇತ. ಅವಾಗ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಸಾಯಬೇಕು ಅಂದರೆ ಇಷ್ಟು ಪ್ರೋಸೆಸ್ ಮಾಡಿದರೆ ದೇಹದ ಅಂದರೆ ಆತ್ಮ ಗೊತ್ತಿರಬೇಕು, ಅದರ ಚಲನೆ ಗೊತ್ತಿರಬೇಕಲ್ಲ, ಆತ್ಮವನ್ನು ಎಲ್ಲೆಲ್ಲಿ ಕಳಿಸ್ಬೇಕು ಹೇಗೆ ಗೊತ್ತಿದ್ದರೆ ಅದು ಸಾಯುವುದಕ್ಕೆ ಅನ್ನೋಂಥ ಕಷ್ಟದ ಪ್ರಸಂಗ ಅಲ್ಲ. ಹಾಂ, ಅದಾಯಿತು. ಅದು ಸ್ವಚ್ಛಂದ ಮರ್ತ್ಯುತ, ಯಾವಾಗ ಬೇಕಾದ್ರೂ ಚಿಕ್ಕ ವಯಸ್ಸಿನಲ್ಲಿ ಬೇಗ ಸಾಯಬೇಕು ಅಂದರೆ ಕಾಯ್ಬೋದು. ಆಮೇಲೆ ಏನು, ಆಮೇಲೆ ಆಜ್ಞಾಪ್ರತಿಹತಿ, ಏನು ಹೇಳಿದ್ದು ಹೇಳಿದ್ದು ಹೇಳಿದಾಗ ನಡೀಬೇಕು ಅಂತ. ಅದಕ್ಕೆ ಹೇಳ್ತಾನೆ ಯಹ ಯೋಸೌ, ಇವರು ಅದಕ್ಕೆ ಏನಂದರೆ ಮದ್ಭಾವಮಾಪನ್ನ, ಭಗವಂತನಲ್ಲಿ ಮದ್ಭಾವಮಾಪನ್ನ. ಮೊದಲು ಇದಕ್ಕೆಲ್ಲಕ್ಕೂ ಮುಖ್ಯ ಏನಂದರೆ ಭಗವಂತನಲ್ಲಿ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಕೊಟ್ಟು ನನಗೆ ಹೀಗೆ ಮಾಡು ಅಂತ ದೇವ್ರ ಹತ್ರ ರಿಕ್ವೆಸ್ಟು. ಏನಾಗಿದ್ದ ಭಗವಂತ ಎಂಥ ಅವನು, ಅವನು ಈಶಿತು ಹೂ ವಶಿನಃ ಪುಮಾನ್, ಅವನು ಈಶಿತ್ವ ವಶಿತ್ವ ಎರಡು ಅಂದರೆ ಎಲ್ಲದರ ಒಡೆತನ, ಎಲ್ಲದವನ್ನು ನಿಯಂತ್ರಿಸುವ ಶಕ್ತಿ ಉಳ್ಳ ಭಗವಂತನಿಗೆ ಶರಣಾಗು.
ಶರಣಾಗಿ ಏನು ಹೇಳಬೇಕು ಅಂದರೆ ಪ್ರಾರ್ಥಿಸ್ಕೊ ಅಪ್ಪ, ನಾನು ಹೇಳಿದ್ದ ಎಲ್ಲರಿಗೂ ಹೇಳಬೇಕು, ಆನವನೇ ಮಾಡು, ನನ್ನ ಮಾತಿಗೆ ಬೆಲೆ ಬರಬೇಕು, ಯಾರು ಕೂಡ ಮಾಡೋಲ್ಲ ಅಂತ ಹೇಳಬಾರ್ದು ಅಂತ ಭಗವಂತನ ತೆಗೆದೇ. ಭಗವಂತ ಏನು ಹೇಳಿದ್ದು ಆಗದೇ ಇರೋದು ಅಂತ ಒಂದಿಲ್ಲ, ಸೊ ನನಗೂ ಅಂಥ ಒಂದು ಸಾಮರ್ಥ್ಯ ಕೊಡುವಂಥ, ನೀನು ಭಗವಂತನ ಪ್ರಾರ್ಥನೆ ಮಾಡು ಅಂತಾರೆ. ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ, ಅವ ಹೇಳ್ತಾರೆ ನಕಥಶ್ಚನ ಅನ್ಯೇತ, ಅವನ ಮಾತು ಎಲ್ಲೂ ಒಂದು ಎರಡಲ್ಲ, ಎಲ್ಲಿಯೂ ಅವನು ಹೇಳಿದ ಮಾತು ಅನ್ಯಥ ಆಗುವುದಿಲ್ಲ. ನಕುತಶ್ಚನ ಅನ್ಯೇತ ಹೇಗೆ ಅಂದರೆ, ಅದು ತಥಾ ವಾಚ ಯಥ ಮಮಾನ್, ಭಗವಂತನ ಮಾತು ಹೇಗೆ ಅನ್ಯಥ ಆಗೋದಿಲ್ಲವೋ ಅವನು ಹಾಗೆ ಇವರು ಕೂಡ ಅನ್ಯಥ ಆಗೋದಿಲ್ಲ. ಅದನ್ನು ಆಜ್ಞಾಪತ್ಯ ಹೇಳಿದ ಏನು ಹೇಳ್ತಾನೆ ಅದು ಆಗೇ ಹೋಗುತ್ತೆ. ಇದು ಸ್ವಲ್ಪ ಪ್ರಯತ್ನ ಮಾಡಿದರೆ ಮೈಂಡ್ ರೀಡಿಂಗು ಇದನ್ನೆಲ್ಲ ಸಂಪಾದಿಸಬಹುದು. ಇನ್ನು ಬಹಳ ದೊಡ್ಡ ಅಂದರೆ ಅಪರೋಕ್ಷ ಜ್ಞಾನಿಗಳ ವಿರೀತಿ ಬೇರೆ, ಸಾಮಾನ್ಯ ಮಟ್ಟದಲ್ಲೂ ಮಾಡಲಿಕ್ಕೆ ಬರುತ್ತೆ ಇದೆಲ್ಲ. ಅಂದರೆ ಮೈಂಡ್ ರೀಡಿಂಗ್ ಅಂತೂ ಇಟ್ ಈಸ್ ವೆರಿ ಈಸಿ. ಒಬ್ಬರನ್ನು ಮುಖ ನೋಡಿ ನಾವು ಕೆಲವು ನಾವೇ ಮಾಡಿದ್ವಿ, ಅವ್ರು ಮೋದ ನೋಡಿದ್ರೆ ಗೊತ್ತಾಗುತ್ತೆ ಏನೂ ಆರೋಗ್ಯ ಇಲ್ಲ, ಅದಕ್ಕೆಲ್ಲ ಶಾಸ್ತ್ರ ಓದಬೇಕಾಗಿಲ್ಲ. ಅವ್ರು ಏನು ಹೇಗಿದ್ದೀರಿ, ಏನು ಚೆನ್ನಾಗಿದ್ದೇನೆ ಅಂತಾರೆ, ಆದರೆ ಅವ್ರ ಮುಖ ನೋಡಿದರೆ ಏನೋ ಕಾಯಿಲೆ ಇದ್ದ ಕಾಣುತ್ತೆ. ಸೊ ನಮ್ಮ ಇಡೀ ವ್ಯಕ್ತಿತ್ವದ ಫೇಸ್ ರೀಡಿಂಗ್, ಫೇಸ್ ರೀಡಿಂಗ್ ಇಸ್ ಎ ಕೈಂಡ್ ಆಫ್ ಮೈಂಡ್ ರೀಡಿಂಗ್. ಅವ್ರ ಮುಖದಲ್ಲಿ ಅವ್ರ ಮನಸ್ಸನ್ನು ಓದ್ಬೋದು, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಇದೆಲ್ಲ ಇದೊಂದು ದೊಡ್ಡ ಪವಾಡವೂ ಅಲ್ಲ, ಅಧ್ಯಾತ್ಮವೂ ಅಲ್ಲ. ಇವನು ಹೇಳ್ತಾನೆ ಹಾಗಾಗಿ ಹೇಳಿದ್ದು ನಡೀಬೇಕಾಗಿದ್ದರೆ ಅದನ್ನು ಭಗವಂತನಿಂದ ಮೊದಲು ಪರ್ಮಿಷನ್ ಪಡೀಬೇಕು. ಅದೇನು ಈ ರಾಮಕೃಷ್ಣ ಪರಮಹಂಸರು ಇವನು ಪದೇ ಪದೇ ಹೇಳ್ತಿದ್ರು, ಏನಾದರೂ ಒಂದು ವಿಶೇಷ ಶಕ್ತಿ ನಾವು ಹೊಂದಬೇಕಾಗಿದ್ದರೆ ಅದಕ್ಕೆ ಭಗವಂತನ ಸ್ಯಾಂಕ್ಷನ್ ಬೇಕು, ಇಲ್ಲದಿದ್ದರೆ ದಿಪ್ಪರ್ ಲಾಗ್ ಹಾಕಿದ್ರೂ ಆಗೋಲ್ಲ ಅಂತ. ನಾನು ಆಯಿತು, ಇದಾಯಿತು. ಆಮೇಲೆ ತ್ರಿಕಾಲಜ್ಞತ್ವ, ತ್ರಿಕಾಲಜ್ಞತ್ವ ಅಂದರೆ ಏನು ಅಂತ, ತ್ರಿಕಾಲಜ್ಞತ್ವ ಅಂತ ಹೇಳ್ತಾರೆ ಅವರು. ಎಲ್ಲ ಮೂರು ಹೊತ್ತು ಮೂರು ಕಾಲದಲ್ಲಿ, ಪಾಸ್ಟ್ ಟೆನ್ಸ್ ಏನು, ಮುಂದೆ ಏನಾಗುತ್ತೆ, ಈಗ ಏನಾಗಿದೆ, ಹಿಂದೆ ಏನಾಗಿತ್ತು, ಮೂರು ತಿಳಿಬೇಕು. ಅದಕ್ಕೇನು ಮಾಡಬೇಕು ಅಂತಾರೆ, ಅದಕ್ಕೆ ಮದ್ಭಕ್ತಿ ಸಿದ್ಧಸ್ಯ, ಭಗವಂತನಲ್ಲಿ ಮೊದಲು ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಆಮೇಲೆ ಅವನ ಹತ್ರ ಧಾರಣೆ ಮಾಡಬೇಕು. ಭಗವಂತನ ಧಾರಯತಃ ಮುನೇಹೇ ಏನಾಗುತ್ತೆ ಆವಾಗ ಅಂದರೆ, ಭಗವಂತ ನನಗೆ ಹಿಂದೆ ಆದದ್ದು ವಿಷಯ ಇಷ್ಟೇ, ಹಿಂದೆ ಆದದ್ದು ಒಳಗಿದೆ, ರೆಕಾರ್ಡ್ ಇದೆ, ಹಿಂದೆ ಎಷ್ಟು ಜನ್ಮಗಳಲ್ಲಿ ನಾವು ಹುಟ್ಟು ಬಂದಿದ್ದೆವೋ ಅದು ಎಲ್ಲದರದ್ದು ರೆಕಾರ್ಡ್ ಒಳಗಿದೆ, ಸಿ ಡಿ ಇದೆ ಒಳಗಡೆ. ಅದು ನಾನು ಮಾಡಲಿಕ್ಕೆ ಗೊತ್ತಿಲ್ಲ ನಮಗೆ ಅಷ್ಟೇ, ಭಗವಂತ ಹೇಳಿ ನನ್ನ ಒಳಗೆ ಇಟ್ಟು ರೆಕಾರ್ಡ್ ಮಾಡಿ ಇಟ್ಟಿದ್ದೆಯಲ್ವ, ಅದು ನಾನು ಮಾಡು ಅಂತ ಕೇಳೋದು ಅಷ್ಟೇ ದೇವ್ರ ಹತ್ರ. ಮಾಡಿದರೆ ಹಿಂದಾಗೋದು ಮುಂದಾಗೋದೆಲ್ಲ ಗೊತ್ತಾಗ್ಬಿಡುತ್ತೆ. ಯಾವುದು ಹೊಸ್ತಲ್ಲ, ಅದರಲ್ಲಿ ಇದ್ದದ್ದೇ ಇದ್ದದ್ದನ್ನು ಅದನ್ನು ರಿವೀಲ್ ಮಾಡು, ಓಪನ್ ಮಾಡೋದಕ್ಕೆ ನಮಗೆ ಗೊತ್ತಿಲ್ಲ, ಅದನ್ನು ಮಾಡುವುದಷ್ಟೇ. ಇದು ಒಂದು ಸರ್ತಿ ನಾನು ಇದೆಲ್ಲ ನಾನು ಬಾಲ್ಯದಲ್ಲಿ ಕುತೂಹಲ, ಯಾವಾಗ ಈ ಸತ್ಯಸಾಯಿಬಾಬರದ್ದು ಭಾರಿ ಕತೆ, ಅಯ್ಯೋ 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 ಅವರು ಭಯಂಕರ ಪವಾಡ ಮಾಡ್ತಾರೆ ಹಾಗೆ ಏನು ನೋಡುವ ಅಂತ ನಾನು ಹೋದೆ. ನನಗೇನು ಯಾವುದನ್ನು ಪರೀಕ್ಷಿಸದೆ ನಂಬುವವನಲ್ಲ, ನನಗೆ ಕನ್ವಿನ್ಸ್ ಆಗದೆ ನಾನು ಯಾವುದನ್ನು ನಂಬುವವನಲ್ಲ, ಅದು ನೋಡುವ. ಅದೇ ಯಾರತ್ರ ಯಾರು ಯೋಗ್ಯತೆ ಇರಬಾರ್ದು ಅಂತ ಏನೂ ಇಲ್ಲ, ಇದ್ದರೂ ಇರ್ಬೋದು. ನಾನು ನೋಡೋದೇ ಟೀಕೆ ಮಾಡೋರಿದ್ದಾರೆ, ಅಯ್ಯ ಅದೆಲ್ಲ ಡೋಂಗಿ, ಅರೆ ಯಾಕೆ ಡೋಂಗಿ ಆಗಿರ್ಬೋದು, ಸ್ನೇಹ ಯಾಕೆ ಆಗಿರಬಾರ್ದು. ಹಾಂ, ಇನ್ನು ಕೆಲವರು ಅದೆಲ್ಲ ಗೊತ್ತುಂಟ, ಅವ್ರು ಈ ಗೊಂಗುರು ಕೂದಲುಂಟು ಅದ್ರ ನೀವು ಇಟ್ಟುಂಡು ಮಾಡಿ, ಗೊಂಗುರು ಕೂದಲು ಇದ್ದದ್ರಿಂದ ಪವಾಟು ಅಂದರೆ ಒಂದು ಅರ್ಥ ಬೇಕು ಮಾತಾಡೋದಕ್ಕೆ. ಅದು ನನಗೆ ಅದೆಲ್ಲ ಅವ್ರನ್ನ ನಂಬಿ ಹೋಗೋದು ಅಲ್ಲ, ನಾನು ಭಕ್ತನಾಗಿ ಹೋಗೋದು ಅಲ್ಲ, ಆದರೆ ಎಂತೊಂದು ತಿಳಿಲಿಕ್ಕೆ ಎಲ್ಲಿಗೂ ಹೋಗ್ಬೋದು. ನಾನು ಹೋದೆ ತಿಳಿಯಕ್ಕೆ ಅಂತ ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಏನು ತಮಾಷೆ ಅಂದರೆ, ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮೈಂಡ್ ರೀಡಿಂಗ್ ಅಥವಾ ತ್ರಿಕಾಲಜ್ಞತ್ವ ಹಿಂದೆ ನಡೆದು ಅಲ್ಲಿ ಹೋದಾಗ ನಾನು ಸುಮ್ಮನೆ ಪ್ರೇಕ್ಷಕನಾಗಿ ಅಬ್ಸರ್ವ್ ಮಾಡಲಿಕ್ಕೆ ಹೋದ್ದು, ನಾನು ಏನೂ ಮಾಡಲಿಕ್ಕೆ. ಆದರೆ ಅಲ್ಲಿ ಹೋಗುವ ಮುಂಚೆ ನಾವೊಂದು ಮೂರ್ನಾಲ್ಕು ಜನ ಕಾರ್ ಮಾಡಿಕೊಂಡು ಹೋಗಿದ್ದೆವು. ಅಲ್ಲಿ ಹೋಗುವಾಗ ನಮ್ಮ ಕಾರ್ನಲ್ಲಿ ನಿರಂತರ ಸ್ಮೋಕ್ ಮಾಡ್ತಾ ಇದ್ದ ನಮ್ಮ ಡ್ರೈವರು. ಅದನ್ನು ನಾನು ಅವರು ಸತ್ಯಸಾಹೇಬರ ಬಗ್ಗೆ ಕೆಲವು ಲೇಖಗಳು ಪ್ರಿಂಟ್ ಆಗ್ತಿತ್ತು ಅದನ್ನು ನೋಡಿದ್ದೆ ನಾನು. ಅವರು ಸಿಗರೇಟ್ ಸೇದವರು ಹೋದರೆ ಸಿಗರೇಟ್ ಸೇದಬಾರ್ದು ನೀನು ಅಂತ ಹೇಳ್ತಿದ್ರಂತೆ, ಬಿಡಿಸ್ತಿದ್ರು ಅಂತ ಅದನ್ನು ಕೇಳಿದ್ದೆ ನಾನು. ಅವನಿಗೆ ಹೇಳಿದೆ, ನೋಡು ಬಾಬರ ಹತ್ರ ಹೇಳ್ತೇನೆ,
ಸಿಗರೆಟ್ ಸೇದಿದ್ದಾರೆ. ಅವನಿಗೆ ಯಾರು ಹೇಳಿದರೂ ಒಂದೆಂದ ಹೇಳಿದ, ಸಿಗರೆಟ್ ಸೇತಾನೆ ಅವನು ನಿಲ್ಲಿಸಲಿಲ್ಲ. ಆಮೇಲೆ ಅಲ್ಲಿಗೆ ಹೋಯ್ತು ನಾವು, ಬೆಳಗ್ಗೆ ರಾತ್ರಿ ಹೊರಟಿದ್ದೇವೆ. ನಾವು ಹೇಗೆ ಹೊರಟಂದ್ರೆ ರಾತ್ರಿ ದಶಮಿ ರಾತ್ರಿ ಹೊರಟು ಏಕಾದಶಿ ಮುಂಜಾನೆ ಹೋಗಿದ್ದೇವೆ. ಮತ್ತು ಬಾದಶಿ ಪಾರಣಕ್ಕೆ ಮನೆಗೆ ಬರಬೇಕು ನಮಗೆ. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಹೋದ್ದು. ಸರಿ, ಏಕಾದಶಿ ಬೆಳಿಗ್ಗೆಯಲ್ಲಿ ಹೋದೆ. ಹೋದಾಗ ನಾಲ್ಕು ಸ್ತೂರಿಯವರಿದ್ದರು ಅವರು, ಆವಾಗ ಅಲ್ಲಿ ಅವರ ಅಂತರಂಗ ಪಿ ಎ ಆಗಿದ್ದರು ನಾಗಸ್ತೂರಿಯವರು. ದೊಡ್ಡ ಸಾಹಿತಿಗಳು ಕನ್ನಡದಲ್ಲಿ ಇದ್ದವರು, ಮೂಲತಃ ಅವರು ಮಲಯಾಳಿ, ಆದರೆ ಕನ್ನಡದಲ್ಲಿ ಸಾಹಿತಿಯಾಗಿ ಕೆಲಸ ಮಾಡಿದವರು. ಅವರು ಹೋಗಿ ಹೇಳಿದೆ, ನಾವೊಂದು ಮೂರ್ನಾಲ್ಕು ಜನ ಬಂದಿದ್ದೇವೆ, ಇರಿ ಇರಿ ಕೋಣೆಗೊಡ್ತೇನೆ. ಅಲ್ಲಿ ಕ್ರಮೇ ಒಂದು ಬೋಧಗೊಳ್ಳೆ ಭೇಟಿ ಇಲ್ಲ, ಅಲ್ಲಿ ಕೋಣೆಗೊಡ್ತಾರೆ, ಅವರು ಕರೆದು ಕರೆಯುವಷ್ಟಕ್ಕೆ ಕಾಯಬೇಕು, ಯಾರನ್ನು ಕರೆದು ಅವ್ರು ಮಾತ್ರ ಹೋಗಬೇಕು, ಅದರಲ್ಲಿ ನಿಯಮ ಇದ್ದದ್ದು ಆವಾಗ ಹಾಗೆ. ಅವ್ರು ಹೇಳಿದ್ರು, ಇರಿ ಇರಿ ಬಾಬಾ ಅವ್ರು ಯಾವಾಗ ಕರೀತಾರೆ ಗೊತ್ತಿಲ್ಲ, ಇರಿ ಇರಿ ಎಂದರು. ನಾಳೆ ಇರ್ಲಿಕ್ಕೆ ಬಂದದ್ದಲ್ಲ ನಾವು, ನಾವೇ ನಮಗೆ ಇವತ್ತು ರಾತ್ರಿ ಊರು ಸೇರಬೇಕು, ನಾಳೆ ಬೆಳಿಗ್ಗೆ ದ್ವಾದಶಿ ಪಾರಣಕ್ಕೆ ಊರಿನಲ್ಲಿ ಇರಬೇಕು ನಾವು. ಆದ್ದರಿಂದ ನಮಗೆ ಅವರು ಕರೆಯುವಾಗ ನಾವು ಹೋಗೋದಲ್ಲ, ಈಗಿಂದೀಗ ಭೇಟಿ ಕೊಡಬೇಕು, ಇದು ಕಂಡೀಷನ್. ಆಮೇಲೆ ನಾಲ್ಕು ಜನ ಇದ್ದೇವೆ ನಾವು, ಅವರು ಕದಾಗ ಒಬ್ಬರ ನಮ್ಮ ನಾಲ್ಕು ಜನರಿಗೆ ಒಟ್ಟಿಗೆ ಭೇಟಿ ಕೊಡಬೇಕು, ಹಾಗಾದರೆ ಮಾತ್ರ ನಾನು ಭೇಟಿ ಮಾಡ್ತೇವೆ, ಇದ್ರ ವಾಪಸ್ ಹೋಗ್ತೇವೆ ಅಂದೆ. ಇರಿ ಇರಿ ಕೇಳಿ ಬರ್ತೇನೆ ಅಂತ. ಇದು ನಾವಿಷ್ಟು ಮಾತಾಡೋ ಟೈಸ್ನಲ್ಲಿ ನೋಡ್ತಾ ಇದ್ದೆ ಟೆರೆಸ್ನಲ್ಲಿ. ಇವ್ರ ಮೇಲೆ ಹೋದರು, ಮೇಲೆ ಹೋಗಿ ನೀವು ಈಗಲೇ ಬರಬೇಕಂತೆ, ನಾಲ್ಕು ಜನವೂ ಬರಬೇಕಂತೆ ಅಂದರು. ಆಯ್ತಲ್ಲೋ, ನಾವೆಲ್ಲ ಒಳಗೆ ಹೋದೆವು. ಒಳಗೆ ಹೋಗಿ ನನಗೆ ಒಳಗೆ ಹೋಗುವಾಗ ಒಂದು ದುರ್ಬುದ್ಧಿ ಅಂದರೆ ನನಗೆ ಯಾವಾಗಲೇ ನಾವು ಒಂದು ಅಹಂಕಾರ. ಅಲ್ಲಿ ಒಂದು ಕುರ್ಚಿ ಇತ್ತು ಒಳಗೆ, ಅಯ್ಯೋ ಆ ಮನುಷ್ಯ ಕುರ್ಚಿಯಲ್ಲಿ ಕೂತ್ಕೊಳ್ತಾರೆ, ನಾವೆಲ್ಲ ಕಾಲುಬುಡಲ್ಲಿ ಕೊಡಬೇಕಲ್ಲ ಅಂತ ಕಂಡಿತ್ತು ನನಗೆ ಮನಸ್ಸಿನ ಕಂಡದ್ದನ್ನು ನಾನು ಹೇಳೋದು. ಈ ಆ ಮನುಷ್ಯನ ಕಾಲುಬುಡ್ದು ನಾವ್ಯಾಕೆ ಕೊಡಬೇಕು ಅಂತ. ತಮಾಷೆ ಅಂದರೆ ಹಿಡಿದು ಬಂದರು ಅವರು, ಉಪ್ಪರಿಗಿಂತ ಕೆಳಗೆ ಬಂದು ಆ ಕುರ್ಚಿಯನ್ನು ಪಕ್ಕಕ್ಕೆ ತಳ್ಳಿ ನಮ್ಮ ಒಟ್ಟಿಗೆ ನೆಲದಲ್ಲಿ ಕೂತ್ಕೊಂಡ್ರು. ಖುಷಿಯಾಯ್ತು ನನಗೆ, ಹೌದಾ, ಅಯ್ಯೋ ಪರವಾಗಿಲ್ಲ, ಮೈಂಡ್ ರೀಡಿಂಗ್ ಚೆನ್ನಾಗಿದೆ ಇವರದ್ದು ಒಂದು ಯೋಚನೆ ಮಾಡಿದೆ. ಅದಾಯಿತು. ಆಮೇಲೆ ಹೇಳಿದೆ, ನೋಡಿ ಇವನು ತುಂಬ ಸಿಗರೆಟ್ ಸೇತಾನೆ, ಸ್ವಲ್ಪ ಅವನ ಚಟ ಬಿಡಿಸಿ ಅಂತ ಹೇಳಿದೆ. ಅದು ಒಂದೇ ಹೇಳಿದ್ದು ನಾನು, ನನಗೋಸ್ಕರ ಏನೂ ಕೇಳಲಿಲ್ಲ. ಅದಕ್ಕೇನು ಹೇಳಿದ್ರು ಗೊತ್ತಾ, ನೀವು ದಾರಿಯವ್ರ ಉದ್ದಕ್ಕೆ ಹೇಳಿದಿರಿ, ಬಾಬಾರ ಹತ್ರ ಹೇಳ್ತೇನೆ ಬಿಟ್ಟನ, ಅವ ಬಿಡಲಿಲ್ಲಲ್ಲ, ಅವನು ಹಣೆ ಬರ ಬಿಡಿ ಓದ್ಕೊಳ್ಳಿ ಸೇರಿಕೊಳ್ಳಿ ಬಿಡಿ ಅಂದರು. ನಾನು ದಾರಿಯಲ್ಲಿ ಹೇಳಿದ್ದನ್ನು ಕೋಟ್ ಮಾಡಿ ಹೇಳಿದರು. ದಟ್ ಈಸ್ ಮೈಂಡ್ ರೀಡಿಂಗ್. ಆಯಿತಾ, ಅದೆಲ್ಲ ಇತ್ತು ಅವರಲ್ಲಿ. ಆಮೇಲೆ ಈ ಪವಾಡದ ಬಗ್ಗೆ ಬಂತು, ನೀವು ಪವಾಡ ಮಾಡ್ತೀರಿ ಅಂತ ಕೇಳಿದ್ದೇವೆ. ಅವ್ರದ್ದೆಲ್ಲ ಇತ್ತಲ್ಲ, ಬೂದಿ ಕೊಡೋದು, ಇನ್ನೇನು ಕೆಲವರಿಗೆ ಪೆನ್ ಕೊಡೋದು, ಕೆಲವರಿಗೆ ವಾಚ್ ಕೊಡೋದು, ಕೆಲವು ಬೂದಿ ಕೊಡೋದು ಎಲ್ಲ ಮಾಡ್ತಿದ್ರು. ನೀವು ಪವಾಡ ಮಾಡ್ತೀರಂತಲ್ವ, ಪವಾಡ ಅಂದರೆ ಏನು ಅಂತ ಕೇಳಿದರು. ಅವರಿಗೆ ಅರ್ಥ ಆಗದವರಾಗಿ ನಾನು ಆವಾಗ ಹೇಳಿದೆ, ಮಿರಕಲ್ಲು ಅಂತ. ಮಿರಕಲ್ಲು ನಾನು ಮಾಡುವಲ್ಲ, ಈಗ ಆವಾಗ ಅವರು ಅದು ಸಹಜ ಶಕ್ತಿ ಅಂತ ಹೇಳಿದರು. ಸಹಜ ಶಕ್ತಿ ಎಲ್ರಿಗೂ ಉಂಟಲ್ಲ, ಎಲ್ರಿಗೂ ಉಂಟು, ಮತ್ತು ನಾವು ಯಾಕೆ ಮಿರಕಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಅವನು ಒಳ್ಳೆಯ ಒಂದು ವಿವರಣೆ ಕೊಟ್ಟರು. ನೋಡಿ, ಒಂದು ಮನೆ ಇದೆ, ಮನೆಗೆ ವೈರಿಂಗ್ ಆಗಿದೆ, ಬಲ್ಬಿಟ್ಟಾಗಿದೆ, ಸ್ವಿಚ್ ಇದೆ, ಕನೆಕ್ಷನ್ ಕೊಟ್ಟಾಗಿದೆ, ಸ್ವಿಚ್ ಹಾಕಿದರೆ ದೀಪ ಆಗುತ್ತೆ. ನೀವು ರಾತ್ರಿ ಹೊತ್ತು ಆ ಮನೆಯೊಳಗೆ ಬಂದಿದ್ದೀರಿ, ಸ್ವಿಚ್ ಹುಡುಕ್ತಾ ಇದ್ದೀರಿ, ನೀವು ಸ್ವಿಚ್ ಸಿಕ್ಕಿದರೆ ದೀಪ. ನನಗೆ ಸ್ವಿಚ್ ಸಿಕ್ಕಿದೆ, ಅದರಿಂದ ನಾನು ಮಾಡ್ತೇನೆ. ನಿಮಗೆ ಸ್ವಿಚ್ ಸಿಕ್ಕಿಲ್ಲ, ಅದು ನಿಮಗೆ ಒಳಗೆ ಇದೆ ಎಲ್ಲ, ನಿಮ್ಮಲ್ಲಿಯೂ ಬಲ್ಬ್ ಇದೆ, ಕರೆಂಟ್ ಇದೆ, ಸ್ವಿಚ್ ಇದೆ, ಸ್ವಿಚ್ ಹಾಕಲಿಕ್ಕೆ ಇಲ್ಲಿ ಸ್ವಿಚ್ ಹುಡುಕ್ತಾ ಇದ್ದೀರಿ ನೀವು, ಇದು ನಿಮ್ಮ ಕಥೆ ಅಂತ ಆ ಪ್ರಶ್ನೆ ಹಾಕಿದವರಿಗೆ ಉತ್ತರ ಕೊಟ್ಟರು. ಅಂದರೆ ಇದು ಒಂಥರ ತುಂಬ ಜಾಣತನದ ಪ್ರಶ್ನೆ ಇವತ್ತು, ಆದರೆ ವಸ್ತುಸ್ಥಿತಿ ಹೌದದು. ನಮ್ಮಲ್ಲಿ ಎಲ್ಲರಲ್ಲೂ ಈ ಆತ್ಮಶಕ್ತಿ ಇದೆ, ಅದನ್ನು ನಾವು ಉಪಯೋಗ ಮಾಡಲಿಕ್ಕೆ ನಮಗೆ ಅದನ್ನು ಕರೆಂಟ್ ಎಲ್ಲಿದೆ, ಇದು ಎಲ್ಲಿ ಆನ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ನಮ್ಮ ಬ್ರೈನ್ನಲ್ಲಿ ಮಿಲಿಯಾಂತರ ಕೇಂದ್ರಗಳಿವೆ, ಅದನ್ನು ನಾವು ಯೂಸ್ ಮಾಡ್ತಾನೇ ಇಲ್ಲ. ಹಾಗಾಗಿ ಅವರದನ್ನು ಬಹಳ ಚೆನ್ನಾಗಿ ಹೇಳಿದರು. ನಿಮ್ಮ ಹತ್ರವೂ ಇದೆ, ಎಲ್ಲರ ಹತ್ರವೂ ಈ ಶಕ್ತಿ ಇದೆ, ಬಟ್ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲ, ನನಗೆ ಸ್ವಿಚ್ ಸಿಕ್ಕಿಬಿಟ್ಟಿದೆ ಅಂತ ಹೇಳಿದ್ರು ಅಷ್ಟೇ. ಯಾರೂ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿತ್ತು ಉತ್ತರ. ಆಗ ಪವಾಡ ಅನ್ನುವಂಥದ್ದು ಎಲ್ಲರೊಳಗೂ ನಿಹಿತವಾಗಿದೆ, ಆದರೆ ಅದರ ಮೂಲ ಕೇಂದ್ರ ಎಲ್ಲಿದೆ, ಎಲ್ಲಿ ನಾವು ಅದನ್ನು ಅಪ್ರೋಚ್ ಮಾಡಬೇಕು, ಸ್ವಿಚ್ ಎಲ್ಲಿದೆ ಗೊತ್ತಿಲ್ಲ ಅಂತ. ಅದಕ್ಕೆ ಕೃಷ್ಣ ಅದನ್ನೇ ಹೇಳೋದು, ಎಲ್ಲರ ಹತ್ರ ನಿಮ್ಮ ಹತ್ರ ಇದೆ, ಆದರೆ ಅದನ್ನು ಸಾಧನೆ ಮಾಡ್ತಕ್ಕಂಥದ್ದು ಇಚ್ಛೆಯೂ ಇಲ್ಲ, ತಾಕತ್ತೂ ಇಲ್ಲ. ಸರಿ ಆಯಿತು. ತ್ರಿಕಾಲಜ್ಞತ್ವಕ್ಕೆ ಅದೇ ರೀತಿಯಲ್ಲಿ, ಭಗವಂತ ನೀನು ತ್ರಿಕಾಲಜ್ಞ, ನನಗೂ ಆ ಶಕ್ತಿಯ ಒಂದು ಲವಲೇಶವನ್ನು ಕೊಡು. ಯಾಕೆಂದರೆ ಇದು ಇವರು ತ್ರಿಕಾಲಜ್ಞ, ಭಗವಂತನ ಯುಗಾಂತರದ ಜ್ಞಾನ ಎಲ್ಲ ಬರೋದಿಲ್ಲ ಅಂತ ಹೇಳಿದ್ದಾರಲ್ಲ, ಹಾಗೆ ಇವನು ಸಾಧನೆ ಮಾಡಿದರೆ ಏನಾಗುತ್ತೆ ಅಂದರೆ, ತ್ರೈಕಾಲಿಕೀ ಬುದ್ಧಿ ತಸ್ಯ, ಮೂರು ಕಾಲದಲ್ಲಿ ಇದ್ದದ್ದೆಲ್ಲ ಕಾಣುತ್ತೆ.
ಹೇಗೆಂದರೆ ಅದು ಭಗವಂತನ ಅನುಗ್ರಹ, ಭಗವಂತನನ್ನು ತ್ರಿಕಾಲದಲ್ಲಿ ಬಲ್ಲವನು ಅಂತ ನೀನು ಉಪಾಸನೆ ಮಾಡಿದಿ ಬಂತು. ಹೀಗೆ ಎಲ್ಲ ಸಿದ್ಧಿಗಳನ್ನು ಭಗವಂತನ ಅನುಗ್ರಹದ ಹಿನ್ನೆಲೆಯಲ್ಲಿ ಸಾಧಿಸಬೇಕು ಅಂತನ್ನುವಂಥ ಮಾತನ್ನು. ಕೆಲವು ಅಸಾಧ್ಯವಾದ್ದನ್ನು ಇನ್ನು ಬೆಂಕಿಯಲ್ಲಿ ಅಗ್ನಿಸ್ತಂಭ, ಇದು ಕೊನೆಯದವರು ಅಲ್ಲಿ ಬರುವಂಥದ್ದು ಅಗ್ನಿಸ್ತಂಭ, ಇನ್ನೇನೇನು ಸ್ತಂಭಗಳು, ಅಗ್ನಿಸ್ತಂಭ, ಸೂರ್ಯಸ್ತಂಭ, ಜಲಸ್ತಂಭ, ಆಮೇಲೆ ವಿಷಸ್ತಂಭ, ಆಮೇಲೆ ಶಸ್ತ್ರಾಸ್ತ್ರ ಸ್ತಂಭ, ಮಂತ್ರಸ್ತಂಭ, ಇವೆಲ್ಲ ಉಂಟಲ್ಲ ಅಂದರೆ ಅದು ಮಾಡ್ಬೋದು ಅಂತ ನಾನು. ಯಾಕೆಂದರೆ ಬಹಳ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ ಅಲ್ಲಿ, ಅಗ್ನಿಯಾದೇಹಿ ಅಗ್ನಿಯಾದಿಭಿ ನಹನ್ಯೇತ. ನೀವು ಅಗ್ನಿ ಬೆಂಕಿ ಒಳಗೆ ಕೂತ್ರೆ ಸುಡೋಲ್ಲ, ಅದು ನೀರಲ್ಲಿ ಕೂತ್ರೆ ಉಸಿರು ಕಟ್ಟೋಲ್ಲ, ವಿಷ ಕುಡಿದ್ರೆ ತಾಗೋಲ್ಲ. ಯಾಕೆ ಅಂದರೆ ಅಗ್ನಿಯಾದಿಭಿ ನಹನ್ಯೇತ, ಕಾರಣ ಈ ಎಲ್ಲಗಳನ್ನು ಕೂಡ ಸೃಷ್ಟಿ ಮಾಡಿದ ಭಗವಂತನನ್ನು ಒಲಿಸಿಕೊಂಡಿದ್ದಾನೆ ಅವ. ಅವನ ದೇವರತ್ರ ಹೇಳಿದ್ದಾನೆ ಭಗವಂತ ನನಗೆ ಅಗ್ನಿ, ಯಾಕೆ ಅದು ಭಾಳ ಚೆಂದ ಹೇಳ್ತಾರೆ ಅವರು. ಸ್ತಂಭ ಇಲ್ಲದಿರೋದ ಕಾರಣ ಏನು ಅಂದರೆ, ನೋಡಿ ಮೀನುಗಳು ಈಗ ನಮಗೆ ನೀರಿನಲ್ಲಿ ಒಳಗೆ ಕೂತರೆ ಉಸಿರುಗಟ್ಟತ್ತಲ್ಲ, ಮೀನುಗಳು ಉಸಿರುಗಟ್ಟು ಸಾಯೋದಿಲ್ಲ ಯಾಕೆ? ಯಾದಸಾಮ್ ಉದಕೇಶ್ವಿವ ಅಂತ ಉದಕೈರಿವ, ಅವನಿಗೆ ನೀವು ಅಗ್ನಿಯಾದಿಭಿ ನಹನ್ಯೇತ ಯಾದಸಾಮ್ ಉದಕೈರಿವ, ನೀರಿನಲ್ಲೇ ಇರ್ತವೆ ಮೀನುಗಳು, ಅವುಗಳಿಗೆ ಉಸಿರು ಕಟ್ಟೋದಿಲ್ಲ, ಅವು ನೀರನ್ನು ತೆಗೆದರೆ ಉಸಿರು ಕಟ್ಟುತ್ತೆ. ಹಾಗಾದರೆ ಇದೆಲ್ಲ ಇದು ಒಂದು ಪ್ರಕೃತಿಯ ಒಂದು ವೈಶಿಷ್ಟ್ಯವನ್ನು ಕೊಟ್ಟವನು ಯಾರು? ಮೀನುಗಳಿಗೆ ನೀರಿನಲ್ಲಿ ಇದ್ದು ಉಸಿರು ಕಟ್ಟದಂತೆ ಮಾಡಿದವನು ಯಾರು? ನೀವಲ್ಲ, ನಾನಲ್ಲ, ಭಗವಂತ ಅಲ್ವ? ಅವನಿಗೆ ಪ್ರಾರ್ಥನೆ ಮಾಡಿ ನಿಮಗೂ ನೀರಿನಲ್ಲಿ ಉಸಿರು ಕಟ್ಟೋಲ್ಲ. ಯಾವುದೇ ಒಂದು ಅಸಹಜ ಅಥವಾ ಸಹಜ ಅನ್ನೋದು ಭಗವಂತನ ಇಚ್ಛೆಗೆ ಸರ್ವಾಗಿ ಸಹಜವಾಗಿ ಪ್ರಪಂಚ ನಡೀತಾ ಇದೆ. ಇದರಿಂದ ನೀವು ಕೂಡ ಭಗವಂತನ ಶರಣಾಗಿ, ನೀನು ಮೀನಿಗೆ ನೀರಿನಲ್ಲಿ ಓಡಾಡುವಂಥ ಶಕ್ತಿ ಕೊಟ್ಟಿದ್ದಿ, ನನಗೂ ಕೊಡಪ್ಪ, ನಾನು ಮೀನಿಗಿಂತಲೂ ಕಡೆ ಅದನ್ನು ಅಂತ ಭಗವಂತನಂತ ಪ್ರಾರ್ಥನೆ ಮಾಡು, ನಿನಗೆ ಜಲಸ್ತಂಭ ಸಾಧ್ಯ ಆಗುತ್ತೆ ಅಂದರು. ಯಾದಸಾಮ್ ಅಂಬುದೇ ಉದಕೇಶ್ವಿವ, ನೀರಿನಲ್ಲಿ ಹಾಗೆ ಬೆಂಕಿಗೆ ಸುಡುವ ಶಕ್ತಿ ಕೊಟ್ಟವನು ಯಾರು? ಉಪನಿಷತ್ತಿನ ಕಥೆ ನೆನಪಾಗಬೇಕು ನಮಗೆ. ಅಲ್ಲಿ ಇಡೀ ಒಂದು ಭಗವಂತ ಒಮ್ಮೆ ದೇವತೆಗಳಿಗೆ ಬುದ್ಧಿ ತೋರಿಸ್ಬೇಕು ಅಂತ ಒಂದು ಯಕ್ಷರೂಪದಲ್ಲಿ ಬಂದು ನಿಂತುಬಿಟ್ಟ. ಯಾರು ಅಂತ ಗೊತ್ತಾಗಿಲ್ಲ, ಅದು ಯಾರು ಏನು ಒಂದು ವಿಚಿತ್ರ ಪ್ರಾಣಿ, ಅದು ಏನು ಯಾರು ಏನು ಅಂತ. ಆವಾಗ ಅಗ್ನಿಯನ್ನು ಕಳಿಸ್ತಾರೆ, ಅದು ಯಾರು ಅಂತ ತಿಳ್ಕೊಂಡು ಬಾ. ತಲವಕಾರ ಉಪನಿಷತ್ತಿನಲ್ಲಿರುವಂಥ ಕಥೆ ಇದು. ಅವನು ಅಗ್ನಿ ಹೋಗಿ ಕೇಳಬೇಕಲ್ಲ ನೀವು ಯಾರು ಅಂತ. ಅವನು ಹೋಗಿ ಅಲ್ಲೇ ಕಂಗಾಲಾಗಿ ನಿಂತುಬಿಟ್ಟ, ಅವನು ಕೇಳಲಿಕ್ಕೆ ಭಯ ಬರಲಿಲ್ಲ. ಕಡೆಗೆ ಇವನೇ ಕೇಳ್ತಾನೆ, ಯಕ್ಷ ನೀನು ಯಾರು ಕೋಸಿ ಯಾರು ಅಂತ ಕೇಳಿದೊಳ್ಳೆ ಈಗೋ ಶುರುವಾಯ್ತು. ನಾನು ಆ ಮಾತರಿಷು ಇದು ಅಗ್ನಿರ್ವಾಹಮಸ್ಮಿ, ನಾನು ಜಾತವೇದಾವಾಹಮಸ್ಮಿ, ನನ್ನನ್ನು ಜಾತವೇದ ಅಂತ ಕರೀತಾರೆ, ನಾನು ಅಗ್ನಿ ಅಂತ ಕರೀತಾರೆ. ಇವು ಬಡಾಯಿ ಬಿಟ್ಟ. ತಸ್ಮಿನ್ ತ್ವಯಿ ಕಿಂವೀರ್ಯಂ, ಹೌದಾ ನಿನಗೆ ಎಷ್ಟೆಲ್ಲ ಬಡಾಯಿ ಕೊಚ್ಚಲ್ಲ, ನಿನಗೆ ಏನು ಮಾಡಲಿಕ್ಕೆ ಬರುತ್ತೆ ಅಂತ ಕೇಳಿತಂತೆ. ಅಬ್ರ ಅಂದರೆ ಯಕ್ಷರೂಪದಲ್ಲಿದ್ದ ಭಗವಂತ. ಅದಕ್ಕೆ ಅಪೀದಂ ಸರ್ವಂ ದಹೇಯಂ ಯದಿದಂ ಪೃಥಿವ್ಯಂ, ಪ್ರಪಂಚದಲ್ಲಿ ಏನಿದೆ ಅದನ್ನೆಲ್ಲ ಸುಟ್ಟುಬಿಡ್ತೇನೆ ನಾನು ಅಂದ. ತಸ್ಮೈ ತೃಣಂ ನಿದಧೌ ಏತದ್ ದಹೇತಿ, ಒಂದು ಹುಲ್ಲುಗಡ್ಡಿ ಹಾಕಿದಂತೆ, ನೋಡಪ್ಪ ಇಡೀ ಜಗತ್ತು ಬಿಡಿ ಇದನ್ನು ಸುಡು. ತದುಪಪ್ರಯಾಯ ಸರೋಜವೇನ ನಶಶಾಖ ದಗ್ಧಂ, ಅವನು ತನ್ನ ಎಲ್ಲ ಎನರ್ಜಿ ಹಾಕಿ ಅದ್ರ ಮೇಲೆ ಎರಗಿದ, ಸುಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಆ ಶಕ್ತಿ ಕೊಟ್ಟ ಭಗವಂತ, ಅವನ ಮುಂದೆ ಅವನ ಆಟ ನಡೆಯುತ್ತಾ. ಹಾಗಾದರೆ ಅಗ್ನಿ ಕೂಡ ಭಗವಂತನ ಆದೇಶ ಮೀರಿ ಏನು ಮಾಡೋಲ್ಲ. ನೀನು ಭಗವಂತನ ಹೇಳು ಅಗ್ನಿ ಸುಡದಂತೆ ಮಾಡು, ಏನಾಗಲ್ಲ, ನೀನು ಬಂದು ಬೆಂಕಿ ಬದ್ದು ಹೋಗಿ ಕೂತು ಏನು ಆಗೋಲ್ಲ. ಆದರೆ ಸ್ಯಾಂಕ್ಷನ್ ಬೇಕು, ಭಗವಂತನ ಅನುಗ್ರಹ ಬೇಕು. ಹೀಗೆ ಎಲ್ಲ ಸಿದ್ಧಿಗಳು ಭಗವಂತನಿಂದ ನಾವು ಪಡೆಯಬಹುದು. ಅದೇನು ಅಸಂಗತ ಅಲ್ಲ, ಅಸಂಭಾವಿತ ಅಲ್ಲ, ಸಹಜವಾದಂಥದ್ದು ಸಿದ್ಧಿಗಳು ಅಂತ ಹೇಳಿ ಇಷ್ಟೆಲ್ಲ ಹೇಳಿದ ಮೇಲೆ ಕಡೆಗೆ ಒಂದು ಮಾತು ಹೇಳ್ತಾನೆ ಅವ, ಏನು ಅಂದರೆ ಇದಕ್ಕೆಲ್ಲ ಇಷ್ಟೆಲ್ಲ ಏನು ಕಷ್ಟ ಇಲ್ಲ ಅಂತಾನೆ ಕೃಷ್ಣ. ನಾವು ಇದನಿಗೇನು ಕಷ್ಟ ಇಲ್ಲ, ದೇವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸರಿ. ಅದಕ್ಕೆ ಅವ್ರು ಹೇಳ್ತಾರೆ, ಇದೆಲ್ಲವೂ ಇದಿಷ್ಟವೂ ಕೂಡ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ತನ್ನಷ್ಟಕ್ಕೇ ಆಗತ್ತೆ, ನೀನೇನು ಕಷ್ಟಪಡಬೇಕಾದಿಲ್ಲ. ಆದರೆ ಅದು ಅದರ ವಿಷಯಗಳ ಶ್ಲೋಕದ ರೂಪದಲ್ಲಿ ಕೃಷ್ಣ ಮುಂದೆ ಹೇಳ್ತಾನೆ, ಅದನ್ನು ನಾಳೆ ವಿವರಿಸ್ತೇನೆ, ಆದರೆ ಅದರ ಸಾರ ಹೇಳಿಬಿಡ್ತೇನೆ. ಆದರೆ ಯಾವುದೂ ದುರ್ಲಭ ಅಲ್ಲ, ಭಗವಂತನ ಅನುಗ್ರಹ ಇದ್ದರೆ ಭಗವಂತ ಮಾಡೋದೇನಿದೆ? ಅವನು ಅದು ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನು ಮಾಡುವ ಅಂತ ಹೇಳಿದಳು. ನೀವು ಯಾವುದು ಮಾಡಲಿ, ಭಗವಂತನಿಗೆ ಮಾಡಲಿಕ್ಕೆ ಅಸಾಧ್ಯವಾದಂತ ಯಾವುದೂ ಇಲ್ಲ.
ಅದರಿಂದ ನೀವು ಭಗವಂತ ಪ್ರಾರ್ಥನೆ ಮಾಡಿದ್ರೆ ಆಗತ್ತೆ. ಆದರೆ ಒಂದೇನು ಅಂದರೆ ಅದನ್ನು ಪ್ರಾರ್ಥನೆ ಮಾಡುವುದು ಏನು ಉಪಯೋಗ ಇಲ್ಲ ಅಂತ ಹೇಳ್ತಾನೆ. ನಿಮಗೆ ಯಾವಾಗ ಭಗವಂತನ ಸಾಕ್ಷಾತ್ಕಾರ ಆಯಿತೋ ಅದಕ್ಕಿಂತ ದೊಡ್ಡ ಸಂಗತಿ ಇದು ಅಂತ ಹೇಳ್ತಾನೆ. ನೀವು ಅದರಿಂದ ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಯಿತೋ ಅವರು ಪವಾಡ ಮಾಡೋದನ್ನು ಇಷ್ಟಪಡುವುದಿಲ್ಲ ಅಂತ. ಬೇಡವೇ ಬೇಡ, ಅದರಿಂದ ಅದು ಸಿಲ್ಲಿ, ಅದು ಪವಾಡದ ಹಿಂದೆ ಹೋಗೋದು ಸಿಲ್ಲಿ ಅಂತ. ಪವಾಡ ಮಾಡುವುದನ್ನು ಇಷ್ಟಪಡುವುದಿಲ್ಲ, ಅದೊಂದು ದೊಡ್ಡ ಸಂಗತಿಯೇ ಅಲ್ಲ ಅಂತ ಕೃಷ್ಣ ಉಪಸಂಹಾರ ಮಾಡ್ತಾನೆ. ಮುಂದೆ ಅದನ್ನು ಸ್ವಲ್ಪ ವಿವರವಾಗಿ ಅದನ್ನು ನಾವು ಏನು ಒಂದು ಈ ಪವಾಡದ ಲಿಮಿಟೇಷನ್ಸು ಅದರ ಹಿನ್ನೆಲೆ ಮುನ್ನೆಲೆ ಎಲ್ಲ ಹೇಳಿ ಉಪಸಂಹಾರ ಮಾಡ್ತಾನೆ ಕೃಷ್ಣ. ಆ ಪವಾಡದ ಬಗ್ಗೆ ಕೃಷ್ಣನ ಉಪಸಂಹಾರ ಅದು ಅವರು ಹೇಳ್ತಾರೆ, ಅಂತರಾಯ ಅನ್ನುವುದಂತೆ ತಾನು ಈ ಪವಾಡ ಉಂಟಲ್ವಾ ಸಾಧನೆಗೆ ಅಡ್ಡಿ, ಅದು ವಿಘ್ನ. ಅದು ಪವಾಡ ಮಾಡಲಿಕ್ಕೆ ಆದರೆ ಜನರೆಲ್ಲ ಮೆಚ್ಚುಕೋತಾರೆ, ಪವಾಡವೇ ಮಾಡು ಅಂತ ಕಾಣಲಿಕ್ಕೆ ಶುರುವಾಗುತ್ತೆ, ದೇವರು ಮರೆತು ಹೋಗ್ತಾನೆ. ಇವೆಲ್ಲ ಅಂತರಾಯ ಅನ್ನುವದಂತೆಯೇ ತಾನು, ಇದು ನಿನ್ನ ಬದುಕಿಗೆ ಸಾಧನೆಗೆ ಅಡ್ಡಿ, ಪವಾಡ ಮಾಡಬೇಡ ಅಂತ ಹೇಳ್ತಾರೆ ಕೃಷ್ಣ. ಅದಕ್ಕೆ ಭಗವಂತ ಮಾಡು ಅಂತ ಹೇಳಿದರೆ ಮಾತ್ರ ಮಾಡೋ ಅಧಿಕಾರ, ಉಳಿದವರಿಗೆ ನಾವು ಮಾಡಲಿಕ್ಕೆ ಹೋದರೆ ಅದು ಅಪಾಯಕಾರಿ. ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ನದಿ ದಾಟುವಾಗ ಒಬ್ಬ ನೀರಿನಲ್ಲಿ ನೀರಿನ ಮೇಲೆ ನಡೆದದ್ದಕ್ಕೆ ಹೇಳಿದ್ದೆ ನಾನು ಮೊನ್ನೆ ಇದನ್ನು, ನೀರಿನ ಮೇಲೆ ನಡಿ 10 ವರ್ಷ ನಾನು ಅಭ್ಯಾಸ ಮಾಡಿದ್ದೇನೆ ಅಲ್ಲಪ್ಪ, 10 ಪೈಸೆ ಕೊಟ್ಟರೆ ಆಚೆ ಕೊಂಡೋಗಿ ಬಿಡ್ತಾನೆ ಇವ, ನೀನು 10 ವರ್ಷ ಯಾಕೆ ವೇಸ್ಟ್ ಮಾಡಿದ್ದೀನಿ. ಸೊ ಯಾವುದರಿಂದ ನಮ್ಮ ಆತ್ಮೋದ್ಧಾರಕ್ಕೆ ಉಪಯೋಗ ಇಲ್ಲವೋ ಆ ಪವಾಡ ಜನರನ್ನು ಮರಳು ಮಾಡಲಿಕ್ಕೋಸ್ಕರ, ಏನು ಉಪಯೋಗ ಇಲ್ಲ ಅದರಿಂದ, ಏನೇನು ಉಪಯೋಗ ಇಲ್ಲ. ನಮ್ಮಲ್ಲಿ ಸತ್ಯಕಾಮರು ಅಂತ ಒಬ್ಬರು ಇದ್ದರು, ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು. ಅವರು ಸಾಧನೆ ಮಾಡಬೇಕು ಅಂತ ಹೋಗಿ ಒಂದು ಇದಕ್ಕೆ ಹೋಗಿದ್ದರು ಉತ್ತರ ಭಾರತದಲ್ಲಿ. ಉತ್ತರ ಭಾರತದಲ್ಲಿ ಸಾಧನೆ ಮಾಡಲಿಕ್ಕೆ ಅಂತ ಹೋದಾಗ ಅಲ್ಲಿ ಒಬ್ಬರು ಯೋಗಿಗಳು ಸಿಕ್ಕಿದ್ರು ಅವರಿಗೆ. ಅವ್ರದ್ದು ಏನು ಅಂದರೆ ಅವರು ಇದು ಅವರು ಬರೆದಿದ್ದಾರೆ ಅವರ ಅನುಭವವನ್ನು. ಅಲ್ಲಿ ಒಬ್ಬ ಯೋಗಿ ಇದ್ದಂತೆ, ಅವನಿಗೆ ಎದುರುಗಡೆ ಒಂದು ಹೂತೋಟ ಅವನ ಆಶ್ರಮದ ಮುಂದೆ. ಬೆಳಗಾತ ಎದ್ದು ಅವನ ಹೂತೋಟ ಹೀಗೆ ನೋಡಿಕೊಂಡು ಬರೋದಂತೆ, ಅದು ಬಿಳಿ ಹೂ ಎಲ್ಲ ಕೆಂಪಾಗಿಬಿಡೋದು, ಮತ್ತು ಪುನಃ ಮರು ದಿವಸ ಕೆಂಪು ಹೂ ಹೊರಡಿದರೆ ಅದನ್ನು ಹೀಗೆ ನೋಡಿ ಕಣ್ಣಿನಲ್ಲಿ ಅಂಥ ಒಂದು ಪವರು, ಅದರ ಬಣ್ಣ ಬದಲಿಸೋ ಪವರು. ಇವರಿಗೆ ಭಾರಿ ಖುಷಿಯಾಯಿತು, ಹೋಗಿ ಗಟ್ಟಿಗೆ ಹಿಡ್ಕೊಂಡಂತೆ ಕಾಲು, ನನಗೂ ಹಿಡ್ಕೊಡಿ ಈ ವಿದ್ಯೆ ಅಂತ. ಅದಕ್ಕೆ ಆತ ಏನು ಹೇಳ್ತಾರೆ ಗೊತ್ತಾ, ಅಪ್ಪ ಇದರಿಂದ ಏನು ಆತ್ಮೋದ್ಧಾರ ಆಗುತ್ತೋ, ನಾನು ಹಾಳಾದೆ, ನನ್ನ ಜೀವನ ಹಾಳು ಮಾಡಿದೆ ಈ ಪವಾಡ ಮಾಡೋದಕ್ಕೋಸ್ಕರ, ನೀನು ಮಾಡಬೇಡ, ನೀನು ಸಾಧನೆ ಮಾಡು ಹೋಗು ಅಂತ ಹೇಳಿಬಿಡ್ತಾ ಅವರು. ಅದೇ ಅದು ಏನು ಸುಖ ಇಲ್ಲ, ಜನರಿಗೆ ಮರಳು ಮಾಡಲಿಕ್ಕಷ್ಟೇ, ಹೂವಿನ ಬಣ್ಣ ಬದಲಾದದ್ರಿಂದ ನಮಗೇನು ಉಪಯೋಗ, ಇದು ವೇಸ್ಟ್. ಇದು ನಾನು ಈ ಇದನ್ನು ಸಾಧನೆ ಮಾಡಲಿಕ್ಕೆ ಎಷ್ಟೋ ವರ್ಷ ಹಾಳು ಮಾಡಿದ್ದೇನೆ, ಆದರೆ ಈಗ ಗೊತ್ತಾಗ್ತಾ ಇದೆ ಅದು ಬೇಡ ಇತ್ತು ಸಾಧನೆ ಮಾಡುವುದು, ಅನ್ಯಾಯವಾಗಿ ಮಾಡಿದೆ ಅಂತ ನೀನು ಹುಚ್ಚುಗಟ್ಟುಬೇಡ, ಬಿಟ್ಟುಬಿಡು ಅಂದರು ಅವರು. ಅದು ಕೃಷ್ಣ ಕೊನೆಗೆ ಇದೇ ಮಾತನ್ನು ಹೇಳ್ತಾನೆ, ಅಂತರಾಯ ಇದು ಅಡ್ಡಿ ಸಾಧನೆಗೆ, ಈ ಪವಾಡ ಸಾಧನೆಗೆ ಅಡ್ಡಿ. ನಾನೊಬ್ಬ ಪವಾಡ ಪುರುಷ ಆಗಬೇಕು ಅಂತ ತಲೆಗೆ ಬಂದುಬಿಟ್ರೆ ಸಾಧನೆಯಲ್ಲೇ ಬೆಟ್ಟ ಹತ್ತುತ್ತೆ, ಅದರಿಂದ ಸಾಧನೆಯ ಬೆನ್ನು ಹತ್ತಬೇಡ ಅಂತ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಅದಕ್ಕೆ ಅವನು ಗೀತೆಯಲ್ಲಿ ಹೇಳಲೇ ಇಲ್ಲ ಅದನ್ನು, ಬಟ್ ಉದ್ಧವ ಅಂತರಂಗ ಶಿಷ್ಯ ಅವನಿಗೆ ಒಂದು ಸ್ವಲ್ಪ ಬಿಚ್ಚಿ ಹೇಳಿದ ಅಷ್ಟೇ. ಹೀಗೆ ಆ ಮುಂದಿನ ಮಾತು ಬಹಳ ಮುಖ್ಯವಾದ ಅದನ್ನು ಕನ್ಕ್ಲೂಷನ್, ಈ ಪವಾಡಗಳನ್ನು ಹೇಳಿದ್ದೆಲ್ಲ ಒಂದು ಅದ್ಭುತವಾಗಿ ಹೇಳಿದ, ಅದರ ಕನ್ಕ್ಲೂಷನ್ ಬಹಳ ಚೆನ್ನಾಗಿ ಹೇಳ್ತಾನೆ. ಆ ಕನ್ಕ್ಲೂಷನಲ್ಲಿ ಕೃಷ್ಣನ ಅನ್ನಿಸಿಕೆ ಏನು, ಆಮೇಲೆ ಅಪರೋಕ್ಷ ಜ್ಞಾನವೇ ಆಗಬೇಕು ಅಂತುಂಟ, ನಾವು ಸಾಧನೆ ಮಾಡಿ ಏನಾದರೂ ಮಾಡ್ಬೋದು. ಕೆಲವರಿಗೆ ಜನ್ಮತಃ ಪವಾಡ ಮಾಡ್ತಾರಲ್ಲ, ಏನು ಸಾಧನೆ ಮಾಡಿದೆ ಹುಟ್ಟ ಪವಾಡ ಮಾಡುವವರು ಇರ್ತಾರೆ, ಆಮೇಲೆ ಕೆಲವರು ಮಂತ್ರಗಳಿಂದ ಮಾಡ್ತಾರೆ, ಕೆಲವರು ಔಷಧ ಪ್ರಯೋಗದಿಂದ, ಅದರಲ್ಲಿ ಅಪರೋಕ್ಷ ಜ್ಞಾನ ಇಲ್ಲ ಮಣ್ಣು ಇಲ್ಲ. ಅದಕ್ಕೂ ಕೃಷ್ಣ ಉತ್ತರ ಕೊಡ್ತಾನೆ, ಇದೆಲ್ಲ ಅಂದರೆ ಪವಾಡ ಯಾವುದನ್ನು ಮಾಡಲಿಕ್ಕೆ ಬರುತ್ತೆ, ಅದರಿಂದ ಯಾವುದು ಮಹತ್ವದ್ದಲ್ಲ, ನೀವು ಪವಾಡದ ಬೆನ್ನು ಹಿಂದೆ ಹೋಗಬೇಡಿ ಅನ್ನೋದಕ್ಕೋಸ್ಕರ ಪವಾಡ ಹೇಳಿದ್ದು ಅಂತಾನೆ. ಬಹಳ ವಿಚಿತ್ರ, ಯಾರು ಪವಾಡ ಅವರು ಬೂದಿ ಕೊಡ್ತಾರೆ, ಇವರೇನೋ ಪ್ರತಿಮೆ ಕೊಡ್ತಾರೆ, ಇದಲ್ಲ. ಒಬ್ಬರು ಬೊಂಬಾಯಿಯಲ್ಲಿ ಸತ್ಯಸಾಯಿಬಾಬರಿದ್ದರು, ಆಗ ಅವರ ಭಕ್ತರೊಬ್ಬರು ಈ ಅವ್ರು ಈಗ ಇಲ್ಲ, ಅವರು ಕನ್ನಡದವರೇ, ನೇಪಾಳದ ಮಹಾರಾಜನ ಸೆಕ್ರೆಟರಿ ಆಗಿದ್ದರು. ಅವರನ್ನು ಹೇಳಿದರು, ಏ ಬನ್ನಿ, ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ, ನಾನು ಬರೋಲ್ಲ ಅಂದರು ಅವರು. ಇದು ಅವರೇ ನನ್ನ ಹತ್ರ ಹೇಳಿದ ಕಥೆ, ನನ್ನ ನಂಬಿಕೆ ಇಲ್ಲ ನಾನು ಬರೋಲ್ಲ ಅಂತ. ಇಲ್ಲ ನೀವು ಬನ್ನಿ ನೋಡೋದಕ್ಕೇನು, ನೀವು ನಂಬುವುದು ಬೇಡ ಅಂತ ಅವರು ಬಾಂಬೆಯಲ್ಲಿ ಅವರ ಸ್ನೇಹಿತರು ಕರ್ಕೊಂಡೋದ್ರು. ಸಾಯಿಬಾಬಾ ಬಂದಿದ್ದರು, ಕಡೆಗೆ ಅವರು ಪರಿಚಯ ಮಾಡಿ, ಇವರು ನೇಪಾಳದ ಮಹಾರಾಜರ ಪರ್ಸನಲ್ ಸೆಕ್ರೆಟರಿ ಹೌದಾ ಅಂತ ಹೀಗೆ ತೆಗೆದಂತೆ ಒಂದು ಪಾರ್ಕರ್ ಬೆನ್ನು. ಓಹೋ ಪಾರ್ಕರ್ ಅಂದರೆ ಬೂದಿ ಮಾತ್ರಲ್ಲ, ಅವರು ಸ್ವಲ್ಪ ದೊಡ್ಡ ಸ್ಟೇಟ್ ಪಾರ್ಕರ್ ಪೆನ್ನು. ಅವ್ರು ಏನು ಹೇಳಿ, ಇದು ಅವರೇ ಹೇಳಿದ ಕಥೆ ನನ್ನ ಹತ್ರ,
ನನ್ನ ಹತ್ರ ಪ್ರೆಸೆಂಟೇಷನ್ ಬಂದರೆ ಸಾವಿರಾರು ಪಾತ್ರಕರ್ ಪೆನ್ಗಳಿವೆ, ಪೆನ್ ನಿಮ್ಮ ಪೆನ್ಗೆ ಹಿಡ್ಕೊಂಡು ನಾ ಏನು ಬಿಡಬೇಕು ಬೇಡ ಅಂತ ಹೇಳಿದಾರಂತೆ. ಹಾಗಾದ್ರೆ ನಿಮಗೇನು ಬೇಕು ಅಂತ ಕೇಳಿದಾರಂತೆ ಅವರು. ಬಾಬಾ ನಿಮಗೆ ಕೊಡಲಿಕ್ಕೆ ಸಾಕತ್ತು ಉಂಟ, ದೇವಲೋಕದ ಪಾರಿಜಾತ ಪುಷ್ಪ ಕೊಡಿ ನನಗೆ. ಯು ಆರ್ ಆಸ್ಕಿಂಗ್ ಫಾರ್ ಎನ್ ಇಂಪಾಸಿಬಲ್ ಥಿಂಗ್ ಅಂತ ಹೇಳಿದಾರಂತೆ. ಓ ದಟ್ ಮೀನ್ಸ್ ಯು ಆರ್ ನಾಟ್ ಏಬಲ್ ಟು ಗಿವ್ ಇಟ್ ಅಂದರು ಇವರು. ಅಲ್ಲಿ ಮುಗಿದ ಸಂಭಾಷಣೆ. ಇದವರು ಇದೆಲ್ಲ ಇದು ಸುಮ್ಮನೆ ನಮ್ಮ ಮರಳವಾಡೋದಕ್ಕೋಸ್ಕರ ಪವಾಡ ಯಾರೂ ಮಾಡಬಹುದು. ಪವಾಡದ ಹಿಂದೆ ಅಧ್ಯಾತ್ಮ ಇಲ್ಲ, ಅಧ್ಯಾತ್ಮ ಬೇರೆ ಪವಾಡ ಬೇರೆ ಅಂತ ಕೃಷ್ಣ ಬಹಳ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾನೆ ಮುಂದೆ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಇವತ್ತಿನ ಚಿಂತನವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.